ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತ ವೇದಿನೇ ಅಭ್ರಮಂ ಭಂಗರಹಿತಮಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇತಾಪತ್ರಯಾಪಹಂ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಜಯಂತಿ ಕಾಲ ಸಮೀಪಿಸಿರುವ ಕಾರಣದಿಂದ ಮಧ್ವ ಜಯಂತಿಯ ಅಂಗವಾಗಿ ಆಚಾರ್ಯರ ಅವತಾರದ ಬಗ್ಗೆ, ಅವರ ಅವತಾರದ ಹಿನ್ನೆಲೆಯ ಬಗ್ಗೆ ಕೆಲವು ವಿಚಾರಗಳನ್ನು ಇವತ್ತು ನಾಳೆ ನಾವು ನಿರೂಪಣೆ ಮಾಡ್ತೀವಿ. ನಮ್ಮೆಲ್ಲ ಮಾಧ್ವ ಜನತೆಗೆ ತಿಳಿದಿರುವಂತೆ ವಾಯುದೇವರ ಮೂರನೇ ಅವತಾರರಾದಂತಹ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಮುಖ್ಯವಾಗಿ ಅವತಾರ ಮಾಡಿದ್ದಕ್ಕೆ ಪ್ರಯೋಜನ ಸಕಲ ಸಚ್ಚಾಸ್ತ್ರ ಗ್ರಂಥಗಳ ಸರಿಯಾದ ಅರ್ಥಜ್ಞಾನ ಸಕಲ ಸಜ್ಜನರಿಗಾಗಲಿ ಅಂತನ್ನುವ ಉದ್ದೇಶ. ವೇದವ್ಯಾಸದೇವರು ರಚನೆ ಮಾಡಿಕೊಟ್ಟಂತಹ ಅಪೂರ್ವವಾದ ಕೆಲವು ಗ್ರಂಥಗಳಿವೆ. ಅದು ಮಹಾಭಾರತ ಆಗಬಹುದು, ಬ್ರಹ್ಮಸೂತ್ರಗಳಾಗಬಹುದು, ಅಥವಾ ಪುರಾಣಗಳಾಗಬಹುದು. ಇದನ್ನೆಲ್ಲ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳದೇ ಇದ್ದರೆ ನಮ್ಮ ಉದ್ಧಾರ ಆಗೋದು ಹೇಗೆ? ಇದಲ್ಲದೆ ವೇದವ್ಯಾಸದೇವರು ಉದ್ಧಾರ ಮಾಡಿಕೊಟ್ಟಂತಹ ವೇದ ರಾಶಿಗಳಿವೆ. ವೇದ ರಾಶಿಗಳಿಲ್ಲದೆ ಭಗವಂತನನ್ನು ನಾವು ತಿಳಿಯೋದು ಹೇಗೆ ಸಾಧ್ಯ? ನಾವು ಯಾವುದನ್ನು ಓದಿಯೇ ಭಗವಂತನ ಬಗ್ಗೆ ತಿಳಿದುಕೊಳ್ಳಬೇಕು, ಅದರ ಬಗ್ಗೆ ತಪ್ಪು ಕಲ್ಪನೆಗಳನ್ನು ಕೊಡುವಂತಹ, ಅಪವ್ಯಾಖ್ಯಾನಗಳನ್ನು ಮಾಡುವಂತಹ ಜನಸಂಖ್ಯೆಯೇ ಬಹಳವಾದಾಗ ಆಚಾರ್ಯರು ಅವತಾರ ಮಾಡಿದ್ದು. ವೇದಗಳ ಸರಿಯಾದ ಅರ್ಥ ಏನು ಅಂತನ್ನುವುದನ್ನು ತಿಳಿಸಿಕೊಡುವ ಮಹತ್ತರವಾದ ಕಾರ್ಯವನ್ನು ಆಚಾರ್ಯರು ನಮಗೆ ಮಾಡಿಕೊಟ್ಟರು. ಲೋಕದಲ್ಲಿರುವ ಜನರಿಗೆ ಕೆಲವರಿಗೆ ನಿರ್ಣಯ ಮಾಡ್ಕೊಳ್ಳೋಕ್ಕಾಗಲ್ಲ ಯಾವುದು ಸರಿ ಯಾವುದು ತಪ್ಪು. ವೇದಗಳಿಗೆ ಅಪವ್ಯಾಖ್ಯಾನವನ್ನು ಮಾಡುವ ಜನರನ್ನು ನೋಡ್ರಿ, ವೇದದ ಎಷ್ಟು ಒಳ್ಳೆ ಅರ್ಥ ಹೇಳ್ತಾ ಇದ್ದಾರೆ ಇವರು ಅಂತ ಜನ ಪ್ರಶಂಸೆ ಮಾಡ್ತಾರೆ. ವೇದಕ್ಕೆ ಸರಿಯಾದ ಅರ್ಥವನ್ನು ಹೇಳೋದಕ್ಕೆ ಅಂತ ಕೂತ್ಕೊಂಡ್ರೆ ವೇದಕ್ಕೆ ತಪ್ಪರ್ಥ ಹೇಳ್ತಾರೆ ಇವರು ಅಂತ ಜನ ಮಾತನಾಡಿಕೊಳ್ತಾರೆ. ಆದರೆ ಆಚಾರ್ಯರ ಚರಿತ್ರ, ಅವರ ಅವತಾರದ ಹಿನ್ನೆಲೆ ಏನು ಅಂತನ್ನೋದನ್ನು ತಿಳಿಸಿಕೊಡುವಂತಹ ನಮ್ಮ ನಾರಾಯಣ ಪಂಡಿತಾಚಾರ್ಯರು ಮಾತ್ರ ಹೇಳ್ತಾರೆ, ಒಂದು ಸರಿ ಇಷ್ಟೆಲ್ಲ ಮಾತನಾಡುವ ನೀವು ಆಚಾರ್ಯರ ಪ್ರವಚನವನ್ನು ಕೇಳಬೇಕಾಗಿತ್ತು, ಆಮೇಲೆ ಗೊತ್ತಾಗ್ತಾ ಇತ್ತು ಅಂತಾರೆ. ವೇದಾನಾಂ ಸಮುಚಿತ ಭಾವವಾದ ದಕ್ಷಂ ಯೇ ವೇದ ದ್ವಿಷಮಿಮೂಚಿರೇ ಮಹೇರ್ಷ್ಯಾಃ ಧಿಗ್ಧಿಕ್ತಾನಿತಿ ಜನತಾ ಜಗಾದ ಗಾಢಂ ಸ್ವಾಶ್ಚರ್ಯಾತ್ ಕಿಲಕಲಿತಾಂಜಲಿರ್ನಮಂತೀ.
ಇದು ನಾರಾಯಣ ಪಂಡಿತಾಚಾರ್ಯರು ಮಧ್ವ ವಿಜಯದಲ್ಲಿ ಬರೆದಿರುವಂತಹ ಶ್ಲೋಕ. ಕಣ್ವ ತೀರ್ಥ ಅಂತ ಒಂದು ಪವಿತ್ರವಾದ ಕ್ಷೇತ್ರ, ಅಲ್ಲಿ ಸಮುದ್ರವೂ ಕೂಡ ಇದೆ. ಸೂರ್ಯಗ್ರಹಣದ ಪರ್ವಕಾಲದಲ್ಲಿ ಆಚಾರ್ಯರು ಅಲ್ಲಿ ಸಮುದ್ರ ಸ್ನಾನಕ್ಕೆ ಹೋಗಿದ್ರು. ಸಮುದ್ರ ಸ್ನಾನ ಮಾಡಿ ಅಲ್ಲಿಯೇ ಕೂತುಕೊಂಡು ತಮ್ಮ ಶಿಷ್ಯರನ್ನು ಉದ್ದೇಶಿಸಿ ಕೆಲವು ಋಗ್ವೇದದ ಸೂಕ್ತಗಳನ್ನು ವ್ಯಾಖ್ಯಾನ ಮಾಡಿದರು. ಅಲ್ಲಿಗೆ ಸ್ನಾನಕ್ಕೆ ಅಂತ ಬಂದ ತುಂಬ ಜನರು ಏನು ಹೇಳ್ತಾ ಇದ್ದಾರೆ ಕೇಳೋಣ ಅಂತ ಒಂದು 10 ನಿಮಿಷ ನಿಂತ್ಕೊಂಡು ಹೋಗೋದು ಅಂತ ಒಂದು ಕ್ರಮ ಇರುತ್ತೆ ನೋಡ್ರಿ ಜನರು. ಹಾಗೆ ನಿಂತ್ಕೊಂಡು ಕೇಳಿದರು. ಆವಾಗ ಅನಿಸ್ತಂತೆ, ಇವರ ಬಗ್ಗೆ ನಮಗೆ ಯಾರೋ ಹೇಳಿದ್ರಲ್ಲ ಇವರು ವೇದದ ದ್ವೇಷಿಗಳು ಅಂತ. ಇದು ಎಷ್ಟರ ಮಟ್ಟಿಗೆ ಸತ್ಯ ಇರಬಹುದು? ಯಾಕೆಂದರೆ ಇವರಲ್ಲಿ ವೇದವನ್ನು ದ್ವೇಷಿಸ್ತಾ ಇದ್ದಾರೆ ಅನ್ನುವಂತಹ ಯಾವ ಅಂಶವೂ ನಮಗೆ ಕಾಣಿಸ್ತಾ ಇಲ್ಲ. ವೇದಾನಾಂ ಸಮುಚಿತ ಭಾವವಾದ ದಕ್ಷಂ, ವೇದಗಳಿಗೆ ಅತೀ ಸರಿಯಾದ ಅರ್ಥವನ್ನು ಹೇಳ್ತಾ ಇರೋರು ಅಂತಂದರೆ ಇವರು ಒಬ್ಬರಿದ್ದಾರೆ ನೋಡಿ ಅಂತ ಅನೇಕ ಜನ ಮಾತನಾಡಿಕೊಂಡರು. ಇದು ಒಂದು ತರಹದ ಮಧ್ವಾವತಾರದ ಹಿನ್ನೆಲೆ ಹೇಗೆ ಅಂತಂದರೆ, ಇವರ ಹಿಂದಿನ ಅವತಾರ ಏನು ಭೀಮಾವತಾರ ಅಂತ ಇದೆ, ಆ ಭೀಮಸೇನಾವತಾರಕ್ಕೂ ಈ ಮಧ್ವಾವತಾರವಾಗುವ ಹಿನ್ನೆಲೆಗೂ ಸಂಬಂಧ ಇದೆ. ಭೀಮಸೇನ ತನ್ನ ಕಾಲದಲ್ಲಿ ಅನೇಕ ಜನ ರಾಕ್ಷಸರನ್ನು ದೈತ್ಯರನ್ನು ಅಥವಾ ಭೂಮಿಯಲ್ಲಿ ದೈತ್ಯರೇ ಮನುಷ್ಯರಾಗಿ ಅನೇಕ ಜನ ಏನು ಜನಿಸಿದರು ಅವರನ್ನೆಲ್ಲ ಸಂಹಾರ ಮಾಡಿದ. ಬರೀ ಸಂಹಾರ ಮಾಡಿದ ಅಂತಷ್ಟೇ ಅಲ್ಲ, ಅವರು ಮಂಡಿಸಿದಂತಹ ತಪ್ಪು ತಪ್ಪಾದ ವಾದಗಳನ್ನೂ ನಿರಾಕರಣೆ ಮಾಡಿದ್ದ. ಅವರಿಗೆಲ್ಲ ಏನಾಗೋಗ್ಬಿಟ್ಟಿತ್ತು, ತಮ್ಮ ವಾದಗಳನ್ನು ಮಂಡನೆ ಮಾಡಿಕೊಳ್ಳೋದಕ್ಕೆ ಅಂತ ಸರಿಯಾದ ಅವಕಾಶ ಭೀಮಸೇನ ಇದ್ದ ಕಾಲಕ್ಕೆ ಸಿಗಲಿಲ್ಲ. ಅಷ್ಟೇ ಅಲ್ಲದೆ ಅವರು ಒಂದು ನಿರ್ಧಾರ ಆಗಿತ್ತು, ಭೀಮಸೇನನ ಕಡೆಗೆ ಏಟು ತಿಂದ ಮೇಲೆ ಇನ್ನೊಂದು ಸರಿ ಭೀಮಸೇನನನ್ನು ಈ ಹೊಡೆಸ್ಕೊಳ್ಳೋ ವಿಷಯದಲ್ಲಿ ಎದುರಾಕೊಳ್ಳೋಕ್ಕೆ ಹೋಗಬಾರ್ದು ಅಂತ ನಿರ್ಧಾರ ಮಾಡಿಕೊಂಡು ಬಿಟ್ಟಿದ್ರು ಅವರೆಲ್ಲ. ಅದಕ್ಕೆ ಅವರೆಲ್ಲ ಮಾಡಿದಂಥದ್ದೇನು ನಿರ್ಧಾರ ಗೊತ್ತಾ, ನಾವು ಇನ್ನು ಮೇಲೆ ಈ ಹೊಡೆದಾಟ ಬಡದಾಟಕ್ಕೆ ಇಳಿಯಕ್ಕೆ ಹೋಗಬಾರ್ದು, ಇದು ನಮ್ಮ ಕೈಯಲ್ಲಿ ಆಗದೇ ಇರೋ ಕೆಲಸ. ಅದಕ್ಕೇನು ಮಾಡಬೇಕು, ಏನಿದ್ರೂ ಬಚ್ಚಿಟ್ಟುಕೊಂಡು ಕಾಲೆಳೆಯುವ ಕೆಲಸ ಮಾಡಬೇಕು. ಭೀಮಸೇನನಿಗೆ ಹಾಗೂ ಶ್ರೀಕೃಷ್ಣನಿಗೆ ತುಂಬ ಪ್ರಿಯವಾದಂತಹದ್ದು ಯಾವುದು ಅಂತಂದರೆ ವೇದಗಳ ವ್ಯಾಖ್ಯಾನ, ಇತಿಹಾಸ ಪುರಾಣಗಳ ಅಧ್ಯಯನ, ಬ್ರಹ್ಮಸೂತ್ರಗಳನ್ನು ಅವಲಂಬಿಸಿ ಪರಬ್ರಹ್ಮನ ವಿಚಾರ ಇವುಗಳನ್ನು ಮಾಡೋದು ಅಂತನ್ನೋದೇನು, ಇದು ಪರಮಪ್ರಿಯವಾದ ಕೆಲಸ ಕೃಷ್ಣ ಮತ್ತು ಭೀಮಸೇನ ಇವರಿಗೆ. ನಾವು ಈ ಎಲ್ಲ ಗ್ರಂಥಗಳಿಗೆ ಅಪವ್ಯಾಖ್ಯಾನವನ್ನು ಮಾಡಿಬಿಟ್ರೆ ಆವಾಗ ಕೃಷ್ಣನಿಗೆ ಹಾಗೂ ಭೀಮಸೇನನಿಗೆ ಎಲ್ಲಿಲ್ಲದ ಸಂಕಟವಾಗತ್ತೆ, ಅದರಿಂದ ನಾವು ಸಂತೋಷ ಪಡೋಣ. ಇದು ಕೆಲವರ ಬುದ್ಧಿ ಏನು ಅಂತಂದರೆ ತಮಗೆ ಸುಖವಾಗದಿದ್ದರೂ ಚಿಂತೆ ಇಲ್ಲ, ಇನ್ನೊಬ್ಬರಿಗೆ ಕಷ್ಟ ಆದರೆ ಸಂತೋಷ ಪಡುವ ಸ್ವಭಾವ ಇರುತ್ತೆ. ಅದರಲ್ಲಿ ಅವ್ರಿಗೇನು ಸಂತೋಷ ಸಿಗತ್ತೋ, ಆದರೆ ಇನ್ನೊಬ್ಬರಿಗೆ ತೊಂದರೆ ಆಗತ್ತೆ ಅಂದರೆ ನಮಗೆ ಭಾಳ ಸಂತೋಷ. ಅವ್ರೇನು ತಪ್ಪು ತಿಳ್ಕೊಂಬಿಟ್ಟಿದ್ದಾರೆ ಅಂತಂದರೆ, ವೇದಕ್ಕೆ ಅಪವ್ಯಾಖ್ಯಾನ ಮಾಡಿದರೆ ದೇವರಿಗೆ ತೊಂದರೆ ಆಗುತ್ತೆ. ದೇವರಿಗೆ ಯಾಕೆ ತೊಂದರೆ ಆಗುತ್ತೆ? ತೊಂದರೆ ಆಗೋದು ಯಾರಿಗೆ ಗೊತ್ತಾ, 4 ಜನ ನಮ್ಮಂಥ ಸಜ್ಜನರಿಗೆ ತೊಂದರೆ ಆಗುತ್ತೆ. ಬ್ರಹ್ಮಾದಿ ದೇವತೆಗಳಿಗೇನು ಅಂತಂದರೆ ಈ ಸಜ್ಜನರ ಮೇಲೆ ಪರಮ ಕರುಣೆ ಇದೆ. ಇಂಥದ್ದೇನಾದರೂ ಪ್ರಸಂಗಗಳು ಬಂದರೆ ಅವರು ತಾವು ಬರ್ತಾರೆ, ಇಲ್ಲ ತಮ್ಮವರನ್ನು ಕಳಿಸ್ತಾರೆ, ಇಲ್ಲ ಭಗವಂತನ ಹತ್ರ ಹೋಗಿ ಕೇಳಿಕೊಳ್ತಾರೆ. ಇಷ್ಟೆಲ್ಲ ಜನ ಬ್ರಹ್ಮಸೂತ್ರಗಳಿಗೆ ಅಪವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ ನೋಡಿ. 21 ತರಹದ ಕುಭಾಷ್ಯಗಳು ಬಂದಿತ್ತು ಬ್ರಹ್ಮಸೂತ್ರಗಳಿಗೆ ಆಚಾರ್ಯರ ಅವತಾರದಕ್ಕಿಂತಲೂ ಮುಂಚೆ ನೋಡಿ, 1 ಅಲ್ಲ 2 ಅಲ್ಲ. ಈ ವೈದ್ಯರಲ್ಲಿ ನಾವು ನೋಡ್ತಾ ಇರ್ತೀವಿ, ಒಬ್ಬ ವೈದ್ಯರ ಹತ್ರ ಹೋದರೆ ಅವ್ರು ಹೇಳ್ತಾರೆ ಈ ಗುಳಿಗೆ ತಗೊಳ್ಳಿ ಅಂತಾರೆ, ಇನ್ನೊಬ್ಬ ವೈದ್ಯರ ಹತ್ರ ಹೋದರೆ ಆ ಗುಳಿಗೆ ತಗೊಳ್ಳಿ ಅಂತಾರೆ.
ನಾವು ಇದನ್ನು ತಗೋಬೇಕು ಅದನ್ನು ತಗೋಬೇಕು ಅಂತ ಅರ್ಥ ಮಾಡ್ಕೊಳ್ಳದೆ ಇಬ್ಬರು ಹೇಳಿದ್ದಕ್ಕೆ ತಲೆ ಕೆಡಿಸ್ಕೊಳ್ತೀವಿ. ಇನ್ನು ಬ್ರಹ್ಮಸೂತ್ರಗಳಿಗೆ 21 ಜನ ಒಬ್ಬೊಬ್ಬರು ತಲೆ ಬಂದ ಹಾಗೆ ವ್ಯಾಖ್ಯಾನ ಮಾಡಿದರೆ ಓದುವ ವ್ಯಕ್ತಿ ಪಾಪ ಏನು ಮಾಡಬೇಕು ಹೇಳಿ ನೋಡೋಣ. ಬಹಳ ದೊಡ್ಡ ಸಮಸ್ಯೆಗೆ ಈಡಾಗುವಂತಹ ಪರಿಸ್ಥಿತಿ. 21 ಕುಭಾಷ್ಯಗಳನ್ನು ನಿರಾಕರಣೆ ಮಾಡಿ 22ನೇದೊಂದನ್ನು ಸ್ಥಾಪನೆ ಮಾಡಬೇಕು. ಜನ ಏನಂತಾರೆ ಗೊತ್ತಾ, ಈಗಿರೋ 21 ಸಾಕಾಗಿತ್ತು, 22ನೇದನ್ನು ನಾವೇನು ಮಾಡೋಣ ಅಂತಾರೆ. ಅವರಿಗೇನು ಮಾಡಬೇಕು, ಇಲ್ಲ ಹೀಗಿದೆ ನೋಡಿ ನಮ್ಮದು ಸರಿ ಇದೆ ಅಂತ ಅವರಿಗೆ ಮನವರಿಕೆ ಮಾಡಿಸ್ಕೊಡ್ಬೇಕು. ಅವರು ಅದನ್ನು ಒಪ್ಪಲ್ಲ. ಎಷ್ಟು ಕಷ್ಟ ಇದೆ. ಹೊಸದಾದ ಒಂದು ಭಾಷ್ಯವನ್ನು ತಂದು ಸ್ಥಾಪನೆ ಮಾಡಿ ಇನ್ನೊಬ್ಬರ ಮನಸ್ಸಿಗೆ ಹಿಡಿಸುವಂತೆ ಮಾಡಬೇಕು ಅಂತಂದರೆ ಅದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಅದಕ್ಕೆ ವಾದಿರಾಜ ಸ್ವಾಮಿಗಳವರು ತಮ್ಮ ಯುಕ್ತಿ ಮಲ್ಲಿಕಾದಲ್ಲಿ ಹೇಳ್ತಾರೆ, ಒಂದು ಭಾಷ್ಯ ಬರೆಯೋದು ಅದನ್ನು 4 ಜನರು ಒಪ್ಪುವಂತೆ ಮಾಡೋದು ಅಂತನ್ನೋದು ಅಂತಂದರೆ ಸಾಮಾನ್ಯವಾದ ಕೆಲಸ ಅಲ್ಲ ರೀ ಅದು. ದೇವೋವ ದಾನವೋವಾ ಸ್ಯಾತ್ ಭಾಷ್ಯಕಾರೋ ನಮಾನವ ಅಂದರು ವಾದಿರಾಜ. ಒಂದು ಭಾಷ್ಯ ಬರೆದು ಅವನು ಸ್ಥಾನ ಗಿಟ್ಟಿಸ್ಕೊಂಡಿದ್ದಾನೆ ಅಂತಂದರೆ ಅವನು ಒಂದು ದೇವತೆ ಆಗಿರಬೇಕು, ಇಲ್ಲ ದಾನವ ಆಗಿರಬೇಕು. ಒಬ್ಬ ಮನುಷ್ಯ ಅಂತೂ ಈ ಕೆಲಸ ಮಾಡಿ ನೀಗಿಸ್ಕೊಳ್ಳೋಕ್ಕಾಗಲ್ಲ ಅಂದುಬಿಟ್ರು ವಾದಿರಾಜ. ನೋಡಿ, 21 ಕುಭಾಷ್ಯಗಳನ್ನು ಬರೆದವರೆಲ್ಲ ದೈತ್ಯ ದಾನವರ ಗುಂಪದು. ಒಂದೇ ಒಂದು ಭಾಷ್ಯವನ್ನು ಆಚಾರ್ಯರು ಬರೆದರು, ದೇವೋತ್ತಮರಾದಂತಹ ವಾಯುದೇವರ ಅವತಾರ. ಸಕಲ ವೇದಗಳಲ್ಲಿ ಆಚಾರ್ಯರ ಈ 3ನೇ ಅವತಾರದ ಉಲ್ಲೇಖ ನಮಗೆ ಬರುತ್ತೆ. ಯಾರಿಗೆ ಗೊತ್ತಿತ್ತು ಹೇಳಿ? ಆಚಾರ್ಯರು ತಾವೇ ತಮ್ಮ ಸ್ವರೂಪವನ್ನು ಮತ್ತೊಬ್ಬರಿಗೆ ಪರಿಚಯ ಮಾಡಿಸಿಕೊಳ್ಳುವ ತನಕ ಇವರು ಯಾರು ಅಂತ ಯಾರು ಕಂಡುಹಿಡಿದಿದ್ರು? ಆಗಲೇ ಇವರ ಗುರುಗಳಾದ ಅಚ್ಯುತ ಪ್ರಜ್ಞರು ದೈವ ಸಂಯೋಜನೆಯಿಂದ ಇಟ್ಟ ಹೆಸರು ಏನು ಗೊತ್ತಾ? ಪೂರ್ಣ ಪ್ರಜ್ಞ ಅಂತ. ಎಷ್ಟು ಅನ್ವರ್ಥವಾದ ಹೆಸರು. ನೀವೆಲ್ಲ ಕೇಳ್ತೀರಿ ಕೆಲವು ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಬರೆದವರ ಕಥೆ ಏನು ಅಂತಂದರೆ, ಅಷ್ಟವರ್ಷೇ ಚತುರ್ವೇದಿ, ದ್ವಾದಶೇ ಸರ್ವಶಾಸ್ತ್ರವಿತ್, ಷೋಡಶೇ ಕೃತವಾನ್ ಭಾಷ್ಯಂ, ದ್ವಾತ್ರಿಂಶೇ ಮುನಿರಭ್ಯಗಾತ್ ಅಂತ. ಒಬ್ಬ ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನ ಬರೆದವನು ಬರೀ 32 ವಯಸ್ಸು ಬದುಕಿದ್ದಂತೆ. ಅದರಲ್ಲಿ 8ನೇ ವಯಸ್ಸಿಗವನು 4 ವೇದಗಳನ್ನು ಕಲ್ತುಕೊಂಡಂತೆ. ಅವನಿಗೆ 12ನೇ ವಯಸ್ಸಿಗೆ ಎಲ್ಲ ಶಾಸ್ತ್ರಗಳ ಪರಿಚಯ ಆಗಿಬಿಡ್ತಂತೆ. 16ನೇ ವಯಸ್ಸಿಗೆ ಎಲ್ಲ ಭಾಷ್ಯಗಳನ್ನು ಬರೆದು ಬಿಟ್ಟಂತೆ. ಇನ್ನು ಉಳಿದ 16 ವರ್ಷದಲ್ಲಿ ಲೋಕದಲ್ಲೆಲ್ಲ ಅದನ್ನು ಅಪಪ್ರಚಾರ ಮಾಡಿಬಿಟ್ಟು ಮುಗಿದೋಯ್ತು ಅವನು, ಅವತಾರ ಕಾರ್ಯ ಸಮಾಪ್ತಿಯಾಯಿತು. ನಮ್ಮ ಆಚಾರ್ಯರ ಕಥೆ ನೋಡಿ, ಬೇರೆಯವರೆಲ್ಲ ಓದಿದ್ದು 8ನೇ ವರ್ಷಕ್ಕೆ ಓದಿದ್ದು, 12ನೇ ವರ್ಷದ ತನಕ ಸಕಲ ಶಾಸ್ತ್ರಗಳ ಪರಿಚಯ ಮಾಡಿಕೊಂಡಿದ್ದು. ಆದರೆ ನಮ್ಮ ಆಚಾರ್ಯರು ಹಾಗಲ್ಲ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರು ಅಧ್ಯಯನ ಮಾಡಿದ್ದು ಅಂತಲೇ ಇಲ್ಲ ನೋಡಿ, ಎಲ್ಲವೂ ಅವರಿಗೆ ಸಿದ್ಧವಾದಂತಹ ಜ್ಞಾನ. ಇಂತಹ ಗುರುಗಳು ಸಿಕ್ಕಿದ್ದು ಅಂತನ್ನೋದು ನಮ್ಮೆಲ್ಲರ ಭಾಗ್ಯ ಅಂತ ನಾವು ಭಾವಿಸಿಕೊಳ್ಳಬೇಕು. ಅದಕ್ಕೆ ಗುರುಗಳು ಅವರಿಗೆ ಪೂರ್ಣ ಪ್ರಜ್ಞ ಅಂತ ಹೆಸರಿಟ್ಟರು. ಯಾರಿಗೆ ಪ್ರಜ್ಞಾ ಅಂದರೆ ಬುದ್ಧಿ ಎಂಬುವುದು ಪೂರ್ಣವಾಗಿರುತ್ತೋ ಅವರು ಪೂರ್ಣ ಪ್ರಜ್ಞರು. ಜಗತ್ತಿನಲ್ಲಿ ಎಲ್ಲರೂ ಅಪೂರ್ಣ ಪ್ರಜ್ಞರು, ಆದರೆ ನಮ್ಮ ಗುರುಗಳು ಮಾತ್ರ ಪೂರ್ಣವಾದ ಜ್ಞಾನವುಳ್ಳಂಥವರು. ನಮಗಿವತ್ತು ಹೇಳಿದರೆ ಎಲ್ಲ ಆಕಾಶ ಪಂಚಾಂಗ ಆಗತ್ತೆ. ಯಾಕೆ ಅವ್ರನ್ನ ನಾವು ನೋಡಿಲ್ಲ ನೋಡಿ. ಅವರನ್ನು ಪ್ರತ್ಯಕ್ಷವಾಗಿ ಕಂಡಂತಹ ಅವರ ಶಿಷ್ಯರು ಹೇಳ್ತಾರೆ, ನಮ್ಮ ತ್ರಿವಿಕ್ರಮ ಪಂಡಿತಾಚಾರ್ಯರು ವಾಯುಸ್ತುತಿಯನ್ನು ಬರೆದುಕೊಟ್ಟಂಥವರು, ಅವರು ಮೂಲಭೂತವಾಗಿ ಆಚಾರ್ಯರ ಶಾಸ್ತ್ರಕ್ಕೆ ಹೊರತಾಗಿ ಇದ್ದವರು. ಆಚಾರ್ಯರ ಶಾಸ್ತ್ರದ ಪ್ರಾಮಾಣಿಕತೆಯನ್ನು ತಿಳಿದುಕೊಂಡು ಅವರು ಮತಾಂತರ ಆದಂಥವರು. ನೋಡಿ, ಅವರು ಹೇಳ್ತಾರೆ, ನಮ್ಮ ಗುರುಗಳೆಂಥವ್ರು ಗೊತ್ತೇನ್ರಿ? ವೇದಗಳನ್ನು ಅಧ್ಯಯನ ಮಾಡ್ತಾರೆ ಅಂತ ನೀವು ಕೇಳ್ತಿರಲ್ಲ, ಇವತ್ತೆಲ್ಲ ಲೋಪ ಆಗಿರಬಹುದು. ಆಗಿನ ಕಾಲದಲ್ಲಿ ಒಬ್ಬ ಬ್ರಾಹ್ಮಣ ಹುಡುಗ ಅಂತಂದರೆ ಅವನು ಕಂಪಲ್ಸರಿಯಾಗಿ ಅವನು ವೇದಾಧ್ಯಯನ ಮಾಡಿರ್ತಾ ಇದ್ದ.
ಗುರುಕುಲದಲ್ಲಿದ್ದು. ಅಷ್ಟಾಗಿ ಏನೋ ಅವನಿಗೆ ವೇದ ಮುಂದೆ ಎಷ್ಟು ಬರ್ತಿತ್ತು ಬಿಡ್ತಿತ್ತು ಬೇರೆ ವಿಚಾರ. ಓದೋದಂತೂ ಓದ್ತಾ ಇದ್ದ. ಎಷ್ಟು ಓದ್ತಾ ಇದ್ದ? ಕಡೇ ಪಕ್ಷ ಸ್ವಶಾಖೆಯನ್ನಾದರೂ ಓದ್ತಾ ಇದ್ದ. ಅವನು ಋಗ್ವೇದಿಯಾಗಿದ್ದರೆ ಋಗ್ವೇದ ಓದ್ತಾ ಇದ್ದ, ಯಜುರ್ವೇದಿಯಾಗಿದ್ದರೆ ಯಜುರ್ವೇದ ಓದ್ತಾ ಇದ್ದ. ನಮ್ಮ ಗುರುಗಳು ಹೇಗೆ ಗೊತ್ತಾ? ಅವರಿಗೆ ಸ್ವಶಾಖಾಧ್ಯಯನವೇ ಇಲ್ಲ. ಏ, ಇದು ದೋಷ ಹೇಳ್ತಾ ಇದ್ದೀರಿ ನೀವು ಅನ್ನಬೇಕು. ದೋಷ ಅಲ್ಲ, ಮುಂದೆ ಕೇಳಿ. ಸ್ವಶಾಖೆಯನ್ನೂ ಓದದೇ ಇದ್ದಂತಹ ನಮ್ಮ ಗುರುಗಳಿಗೆ ಸಬ್ರಾಹ್ಮಣೋಪನಿಷದ ಸಕಲ ಸುಸಿದ್ಧ, ಬ್ರಾಹ್ಮಣ ಉಪನಿಷತ್ತುಗಳಿಂದ ಸಹಿತವಾದಂತಹ ಸಂಪೂರ್ಣವಾದ ವೇದ ರಾಶಿ ಅವರಿಗೆ ಕೈಯಲ್ಲಿರುವ ನಿಂಬೆಹಣ್ಣಿನಂತೆ ಪ್ರತ್ಯಕ್ಷವಾಗಿತ್ತು. ಯಾರು ಹೇಳಿಕೊಟ್ರು ಅವರಿಗೆ ಪಾಠವನ್ನು? ಯಾರ್ಯಾರೂ ಹೇಳಿಕೊಟ್ಟಿಲ್ಲ ಅವರಿಗೆ ಪಾಠವನ್ನು. ಋಷಿಗಳೇ ಎಷ್ಟೋ ಜನ ಏನು ಮಾಡ್ತಾರೆ ಗೊತ್ತಾ? ಈ ವೇದಗಳನ್ನು ತಮ್ಮ ಗುರುಗಳಿಂದ ಅನೇಕ ಬಾರಿ ಹೇಳಿಸ್ಕೊಳ್ತಾರಂತೆ. ಆದರೆ ನಮ್ಮ ಗುರುಗಳು ಹಾಗಲ್ಲ, ಯಾರ ಕಡೆಯಿಂದ ಹೇಳಿಸಿಕೊಳ್ಳದೆ ಎಲ್ಲವನ್ನ ತಿಳಿದುಕೊಂಡಂಥವರು. ಹೇಗೆ? ಅವರ ಹಿಂದಿನ ಜನ್ಮದ ಅಧ್ಯಯನ ಹಾಗೂ ಪ್ರತಿಭೆಯ ಬಲದಿಂದ ಅವರು ಎಲ್ಲವನ್ನ ಕಲಿತುಕೊಂಡಂಥವರು. ಅವರು ಗುರುಕುಲಕ್ಕೆ ಹೋಗ್ತಾ ಇದ್ರು ಪಾಠಕ್ಕೆ ಅಂತ, ವೇದ ಪಾಠಕ್ಕೆ ಅಂತ ಹೋಗ್ತಾ ಇದ್ರು. ಅಲ್ಲಿ ಗುರುಗಳೇನು ಮಾಡೋರು? ವೇದದ ಆವೃತ್ತಿ ಮಾಡಿಸೋರು, ವೇದದ ಮಂತ್ರವನ್ನು ಗಟ್ಟಿ ಹಾಕಿಸೋರು. ಆದರೆ ಆಚಾರ್ಯರ ಪೂರ್ವಾಶ್ರಮದ ಹೆಸರು ವಾಸುದೇವ ಅಂತ. ವಾಸುದೇವ ಓದ್ತಾ ಇರಲಿಲ್ಲ. ಅವನು ಓದದೇ ಇದ್ದದ್ದನ್ನು ನೋಡ್ಕೊಂಡು ಬೇರೆಯವರು ಓದೋದನ್ನು ಬಿಡೋಕ್ಕೆ ಶುರು ಮಾಡಿದರು. ಅಲ್ಲಿ ಸಮಸ್ಯೆ ಆಯಿತು ನೋಡಿ. ಗುರುಗಳು ಕರೆದು ಕೇಳಿದ್ರು, ಅಲ್ಲಪ್ಪ ನಮ್ಮ ಗುರುಕುಲದ ನಿಯಮಕ್ಕೆ ನೀನು ಧಕ್ಕೆ ತರ್ತಾ ಇದೀಯ, ಯಾಕೆ ಇದನ್ನು ನೀನು ಗಟ್ಟಿ ಹಾಕಲ್ಲ ಅಂತಂದಾಗ ವಾಸುದೇವ ಹೇಳಿದ ಒಂದೇ ಒಂದು ಚೊಕ್ಕಾದ ಉತ್ತರ ಏನು ಗೊತ್ತಾ? ಗುಣನಿಕಾ ಚರಣಾಧಿಕ ಗೋಚರ ನ ಮಮ ಹೃದಯಿತೆ ತ್ಯುದಿತೆ ಮುನ. ಈ ಎಣಿಕೆ ಹಾಕ್ಕೊಂಡು ಒಂದು ಎರಡು ಮೂರು ಅಂತ ಎಣಿಸ್ಕೊಂಡು ಗಟ್ಟಿ ಹಾಕೋದು, ಕಂಠಪಾಠ ಮಾಡೋದು ಅಂತ ಏನಿದೆಯಲ್ಲ, ಇದು ನನಗೆ ಆಗ್ಬರಲ್ಲ. ಏನು ಎಲ್ಲ ಬರೋರ ಥರ ಮಾತಾಡ್ತೀಯಲ್ಲ ಅಂದು. ನೀವು ಬೇಕಂದ್ರೆ ಕೇಳಿ, ನಾನು ಹೇಳ್ತೀನಿ ನಿಮಗೆ ಯಾವ ಯಾವ ವೇದವಾಕ್ಯಗಳನ್ನು ಅವರು ಗುರುಗಳು ಮುಂದೆ ಹೇಳ್ಕೊಡಬೇಕು ಅಂತಿದ್ರು. ಅದನ್ನು ಹೇಳಿಸ್ಕೊಳ್ಳೋಕ್ಕಿಂತ ಮುಂಚೆನೇ ಅವ್ರಿಗಿಂತ ಚೆನ್ನಾಗಿ ಹೇಳಿದರು ಆಚಾರ್ಯರು. ಗಾಬರಿ ಆಗೋಯ್ತಂತ ಅವರಿಗೆ, ಗುರುಗಳಿಗೆ, ಇಲ್ಲಪ್ಪ ನಿನಗೆ ಈ ಥರ ಪಾಠ ಹೇಳಲ್ಲ, ನೀನು ಬೇರೆ ಕಡೆ ಬಾ ಅಂತ ಕರೆದ್ರಂತ. ಇದೇನು ಉಪನಯನ ಆದ ಮೇಲಿಂದ ಕಥೆ ಹೇಳ್ತಾ ಇದ್ದೀವಿ ನಿಮ್ಮನ್ನು ನಾವು. ಸಣ್ಣ ಹುಡುಗ ಇದ್ದಾಗ, ಮೂರ್ನಾಲ್ಕು ವರ್ಷದ ಹುಡುಗ ಇದ್ದಾಗ ವಾಸುದೇವ ತಮ್ಮ ಅಮ್ಮನ ಜೊತೆಗೆ ಎಲ್ಲೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದ. ಅಲ್ಲಿ ಕಾರ್ಯಕ್ರಮಕ್ಕೆ ಹೋದಾಗ ನೋಡಿ, ಅಲ್ಲಿ ಯಾರೋ ಒಬ್ಬರು ಈ ಥರ ಪುರಾಣ ಹೇಳ್ತಾ ಕೂತಿದ್ರು. ಶಿವಭಟ್ಟ ಅಂತ ಒಬ್ಬ ಪುರಾಣ ಹೇಳ್ತಾ ಕೂತಿದ್ದ. ಚೆನ್ನಾಗಿ ಹೇಳ್ತಾ ಇದ್ದ, ಭಾಳ ಪ್ರಸಿದ್ಧ ಇದ್ದ ಅವನು ಪುರಾಣ ಹೇಳೋದಕ್ಕೆ. ಎಲ್ಲ ಹೆಣ್ಮಕ್ಕಳು ಕೂತ್ಕೊಂಡಿದ್ರು, ಪುರಾಣ ಕೇಳ್ತಾ ಇದ್ರು. ನಾಲ್ಕು ಜನ ಗಂಡಸರು ಕೂತಿದ್ರು, ಪುರಾಣ ಕೇಳ್ತಾ ಇದ್ರು. ಅವನು ಏನು ಹೇಳ್ತಾನೋ ಅದೇ ನಿಜ ಅಷ್ಟೆ. ಮಧ್ಯದಲ್ಲಿ ವಾಸುದೇವ ಎದ್ದು ನಿಂತ್ಕೊಂಡ. ನಿಂತ್ಕೊಂಡು ಹೇಳಿದ್ನಂತೆ, ನೀವು ಹೇಳ್ತಾ ಇದ್ದೀರಲ್ಲ ಇದು ತಪ್ಪಿದೆ. ಜನ ಎಲ್ಲ ಗಾಬರಿ. ಇಷ್ಟು ವರ್ಷಗಳ ಅನುಭವದಿಂದ ಪುರಾಣ ಹೇಳ್ತಾ ಇರುವ ಒಬ್ಬ ವ್ಯಕ್ತಿ ಅವನು ಹೇಳಿದ್ದನ್ನು ಈ ಹುಡುಗ ತಪ್ಪು ಅಂತ ಹೇಳ್ತಾನೆ ಅಂದರೆ ಹೇಗೆ ಸಾಧ್ಯ? ಅದಕ್ಕೆ ಆ ಸಂದರ್ಭದಲ್ಲಿ ಜನ ಕೇಳಿದ್ರಂತೆ, ತಪ್ಪು ಅಂತ ಹೇಳ್ತಾ ಇದೆಯಲ್ಲಪ್ಪ, ಹಾಗಾದರೆ ಸರಿ ಏನು ಹೇಳು ಅಂದ್ರಂತೆ. ಅಲ್ಲಿ ಎಲ್ಲ ನೋಡಿ, ಇದು ಸಮಸ್ಯೆ ಬರೋದು ಯಾವಾಗಲೂ. ಯಾರೋ ಒಬ್ರು ಹೇಳ್ತಾ ಇರೋದು ನೀವು ತಪ್ಪು ಹೇಳ್ತಾ ಇದ್ದೀರಾ ಅಂದ್ಬಿಡ್ಬೋದು. ಸರಿ ಹಾಗಾದರೆ ಏನು ಹೇಳಪ್ಪ ಅಂತ ಕೇಳಿದರೆ, ಅದು ನನಗೆ ಗೊತ್ತಿಲ್ಲ ಅಂದ್ಬಿಟ್ಟ ಅಂದರೆ ಅಲ್ಲಿ ಅವಮಾನ ಆಗೋಗ್ಬಿಡುತ್ತೆ. ಆದರೆ ಸಣ್ಣ ಬಾಲಕ ವಾಸುದೇವ ಎದ್ದು ನಿಂತುಕೊಂಡು ಬಹಳ ಮನೋಜ್ಞವಾಗಿ ಆ ಕಥೆಯನ್ನು ವರ್ಣನೆ ಮಾಡಿದರೆ ಜನ ಗಾಬರಿ ಆಗಿಬಿಟ್ರಂತೆ. ಇಷ್ಟೆಲ್ಲ ಕಥೆ ಎಲ್ಲಿ ಗೊತ್ತಾಯ್ತು ನಿನಗೆ? ನಮ್ಗೆ ಹಾಗೆ ಗೊತ್ತಾಗ್ತಿರತ್ತೆ, ನೀವು ತಲೆ ಕೆಡಿಸ್ಕೋಬೇಡಿ. ಕಥೆಗಳು ಯಾವುದಾದ್ಮೇಲೆ ಯಾವುದು ನಡೀತು, ಎಲ್ಲಿ ಏನು ನಡೀತು, ಇದನ್ನೆಲ್ಲ ಏನು ಅಂತಂದರೆ ಪ್ರತ್ಯಕ್ಷವಾಗಿ ಕಂಡಂತಹ ವಾಯುದೇವರ ಅವತಾರ. ನೋಡಿ, ನೀವು ಯಾವುದೇ ಇತಿಹಾಸ ಪುರಾಣಕ್ಕೆ ಹೋಗಿ, ಒಂದು ಕೃಷ್ಣನ ಕಥೆ ಬರುತ್ತೆ, ಇಲ್ಲ ರಾಮನ ಕಥೆ ಬರುತ್ತೆ. ಇರೋದೇ ಎರಡು ಕಥೆಗಳು ಜಗತ್ತಿನಲ್ಲಿ ಬಹಳ ಪ್ರಧಾನವಾದದ್ದು. ಉಳಿದದೆಲ್ಲ ಅದ್ರ ಜೊತೆಗೆ ಸೇರ್ಕೊಂಡ್ಬಿಡುತ್ತಷ್ಟೇ. ಬಹಳ ವಿಸ್ತಾರವಾಗಿರುವಂಥದ್ದು ಅಂದರೆ ಒಂದು ರಾಮಾಯಣ ಬಿಟ್ಟರೆ ಮಹಾಭಾರತ. ಈ ರಾಮಾಯಣ ಮಹಾಭಾರತದ ಈ ತರಹದ ಪುರಾಣದ ವ್ಯವಸ್ಥೆಯಲ್ಲಿ ನೋಡಲಿಕ್ಕೆ ಅಂತ ಹೊರಟಾಗ, ನಿಮಗೆ ರಾಮಾಯಣ ಬೇಕಾ? ಹನುಮಂತನಕ್ಕಿಂತಲೂ ಯಾರಿಗೆ ಹೆಚ್ಚು ಗೊತ್ತಿದೆ ರಾಮಾಯಣ ಹೇಳಿ ನೋಡೋಣ.
ಮಹಾಭಾರತ ಬೇಕಾ ಭೀಮಸೇನಕ್ಕಿಂತಲೂ ಯಾರಿಗೆ ಹೆಚ್ಚು ಗೊತ್ತಿದೆ ಹೇಳಿ ಮಹಾಭಾರತ? ದುರ್ಯೋಧನಾದಿಗಳ ಸ್ವಭಾವ ಹೇಳಬೇಕಾ ಭೀಮಸೇನನ್ನು ಕೇಳಿ. ನಾವು ಬರೀ ಹೊರಗೆ ಕೂತ್ಕೊಂಡು ಗ್ರಂಥ ಓದ್ತೀವಿ, ಆ ಕಥೆಯಲ್ಲಿ ಪಾತ್ರ ಅಂತಾಗಿ ಸೇರಿಕೊಂಡಂಥವನು ಭೀಮಸೇನ, ನಮಗೆ ಮಧ್ವ ಅಂತಾಗಿ ಬಂದು ಆ ಕಥೆಯನ್ನು ಹೇಳಿದ್ದು ನಾವು ನಂಬಬೇಕಾಗತ್ತೆ. ನೋಡಿ, ಒಂದು ಪ್ರಸಂಗ ಬರುತ್ತೆ ಮಹಾಭಾರತದಲ್ಲಿ. ಅಲ್ಲಿ ದ್ರೌಪದಿ ಸೀರೆ ಎಳಿತಾ ಇದ್ದಾನೆ, ದುಶ್ಯಾಸನ. ಆ ಸಂದರ್ಭದಲ್ಲಿ ಇದೆಲ್ಲ ತಪ್ಪು ತಪ್ಪು ಅಂತ ಅವರಿವರೆಲ್ಲ ಮಾತಾಡ್ತಾ ಇರುವಾಗ ದುರ್ಯೋಧನನ ಒಬ್ಬ ತಮ್ಮ ವಿಕರ್ಣ ಅಂತ ಅವನ ಹೆಸರು, ಅವನು ಎದ್ದು ನಿಂತುಕೊಂಡ. ಎದ್ದು ನಿಂತುಕೊಂಡು ಹೇಳ್ದ, ಇದು ಅನ್ಯಾಯ, ಇದು ಅಧರ್ಮ ನೀವು ಮಾಡ್ತಾ ಇರೋದು ಅಂತ. ಕರ್ಣ ಮತ್ತು ದುರ್ಯೋಧನ ಇವರೆಲ್ಲ ಬೈದ್ರವನ್ನ, ಕೂತ್ಕೋ ಸುಮ್ಮ ಕೂತ್ಕೋ ಅಂತ ಕೂತ್ಕೊಂಡ್ಬಿಟ್ಟ ಅವನಷ್ಟೆ. ನಾವು ಅಂದ್ಕೊಂಡ್ವಿ, ದುರ್ಯೋಧನಾದಿಗಳು 100 ಜನ ಅಣ್ಣ ತಮ್ಮಂದಿರಲ್ಲಿ ಇವನು ಒಬ್ಬನಾದರೂ ಪಾಪ ಒಳ್ಳೆಯವನು ಅಂತ ಇದಾನಲ್ಲ ಅಂದ್ಕೊಂಡ್ವಿ ನಾವು. ಕಥೆಯನ್ನು ಓದಿದವರು ನಾವು ಹೀಗೇ ತಿಳಿದುಕೊಳ್ತೀವಿ. ಆದರೆ ಆಚಾರ್ಯರು ತಮ್ಮ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಬರೀತಾರೆ, ಇಲ್ಲ ರೀ ನೀವು ತಪ್ಪು ತಿಳ್ಕೊಂಡಿದ್ದೀರಿ, ಅವನು ಕೆಟ್ಟವನೇ ಅವನು. ಯಾಕೆ ಅಂತ ಕೇಳಿದ್ವಿ ನಾವು. ಅವನು ಆ ತರಹ ಹೇಳಿದ್ದೇನು ಗೊತ್ತಾ, ಅದೊಂಥರ ತಮಾಷೆ ಮಾಡೋದಕ್ಕೆ ಹೇಳಿದ್ದದು. ಅದನ್ನು ಅವನ ಕಣ್ಣು ಮುಖ, ಅವನು ಮಾತಾಡುವ ರೀತಿಯನ್ನು ನೋಡಿದರೆ ತಿಳ್ಕೊಳ್ಬೋದಾಗಿತ್ತು. ನಾನು ನೋಡಿದ್ದೀನಪ್ಪ ಅವನ ಸ್ವಭಾವನ. ಅದಕ್ಕೆ ನೋಡಿ, ಭೀಮಸೇನ ವಿಕರ್ಣನನ್ನೂ ಸಂಹಾರ ಮಾಡಿದ, ಬಿಡಲಿಲ್ಲ. ದುರ್ಯೋಧನಾದಿಗಳು 100 ಜನ ಅಣ್ಣ ತಮ್ಮಂದರಲ್ಲೂ ಕೂಡ ಎಲ್ಲರನ್ನ ಸಂಹಾರ ಮಾಡಿ ಹಾಕದ. ಗಾಂಧಾರಿ ಕೇಳಿದ್ಲಂತೆ ಭೀಮಸೇನನನ್ನು ಮಹಾಭಾರತ ಯುದ್ಧ ಮುಗಿದ ಮೇಲೆ, ಅಲ್ಲಪ್ಪ ಇಷ್ಟೆಲ್ಲ ನೀನು ಮಾಡಿದೆಯಲ್ಲ, ನನ್ನ 100 ಜನ ಮಕ್ಕಳನ್ನು ಸಂಹಾರ ಮಾಡಿದೆ, ಅದರಲ್ಲಿ ಒಬ್ಬನನ್ನು ಉಳಿಸ್ಬೋದಾಗಿತ್ತಲ್ಲ. ಎಲ್ಲರೂ ತಪ್ಪು ಮಾಡಿದ್ದಾರೆ ಸರಿ, ಕಡಿಮೆ ತಪ್ಪು ಮಾಡದಂಥ ಒಬ್ಬ ವ್ಯಕ್ತಿಯನ್ನಾದರೂ ಉಳಿಸ್ಬೋದಲ್ಲ ಅಂಥವ್ರು ಯಾರೂ ಇರಲಿಲ್ಲಮ್ಮ ಅಂತ ಹೇಳಿದ್ರಂಥವ್ರು ಭೀಮಸೇನದೇ. ಇದು ನೋಡಿ, ನಮಗೆ ಯಾರು ಏನು ತಪ್ಪು ಮಾಡಿದ್ದಾರೆ, ಯಾರು ಏನು ತಪ್ಪು ಮಾಡಿಲ್ಲ, ಇದನ್ನು ಹೊರಗಿನಿಂದ ನಿಂತು ನೋಡಿದ ನಮಗಿದು ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನೋಡಿ ಬಂದ ಆಚಾರ್ಯರು ನಮಗೆ ತೋರಿಸ್ಕೊಡ್ತಾರೆ, ಇಲ್ಲ ಈ ಕಥೆ ಹೀಗೆ ನಡೆದಿದೆ. ಕೆಲವರ ದೃಷ್ಟಿಯಲ್ಲೇನು ಅಂತಂದರೆ, ಕಥೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋದು ಅಂತನ್ನೋದು ದೊಡ್ಡ ವಿಚಾರವೇ ಅಲ್ಲ, ಪ್ರಮೇಯ ತಿಳ್ಕೋಬೇಕು ಅಂತ ಕೆಲವರು. ಆಚಾರ್ಯರು ಹೇಳ್ತಾರೆ, ನೀವು ಪ್ರಮೇಯ ತಿಳ್ಕೊಳ್ಳಿ ಬೇಡ ಅಂದಿಲ್ಲ, ಕಥೆ ತಿಳಿದುಕೊಳ್ಳೋದು ಅಷ್ಟೇ ಮುಖ್ಯ. ಕಥೆಯನ್ನು ತಪ್ಪಾಗಿ ತಿಳಿದುಕೊಂಡರೂ ಕೂಡ ಅದು ನೀವು ಗ್ರಂಥಕಾರರಾದಂತಹ ವೇದವ್ಯಾಸ ದೇವರಿಗೆ ಮಾಡುವ ಅಪಚಾರ. ಪುರಾಣಗಳನ್ನಾಗಲಿ ವೇದಗಳನ್ನಾಗಲಿ ಸುಮ್ಮ ಸುಮ್ಮನೆ ನೀವು ನೀವೇ ಓದ್ಕೊಂಡು ಅರ್ಥ ಮಾಡ್ಕೊಳ್ಳೋಕ್ಕೆ ಹೋದರೆ ತಪ್ಪರ್ಥಗಳಾಗತ್ತೆ, ಹಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಒಂದು ಸರಿಯಾದ ಮಾರ್ಗದರ್ಶನ ಇರಬೇಕು ನಿಮ್ಮಗಳಿಗೆ. ಆಚಾರ್ಯರು ಅದಕ್ಕೆ 2 ಗ್ರಂಥ ಬರೆದುಕೊಟ್ರು ನೋಡಿ, ಒಂದು ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಬರೆದುಕೊಟ್ರು, ಇನ್ನೊಂದು ಆಚಾರ್ಯರು ಬರೆದುಕೊಟ್ಟಿದ್ದು ಭಾಗವತ ತಾತ್ಪರ್ಯ ಅಂತ ಬರೆದುಕೊಟ್ರು. 2 ಬರೆದದ್ದು ಯಾಕವರು ಅಂತಂದರೆ, ಅದಕ್ಕೆ ಕಾರಣ ಇದು ಮೂಲಭೂತವಾಗಿ. ಆ 2 ಗ್ರಂಥಗಳು ಹೇಗೆ ಅಂದರೆ, ನಮಗೆ ಈ ಗೊತ್ತಿಲ್ಲದೇ ಇರುವ ದಾರಿಯಲ್ಲಿ ಹೋಗುವಾಗ ಮಾರ್ಗದರ್ಶನಕ್ಕೆ ಇದ್ದಂತಹ ಒಬ್ಬ ವ್ಯಕ್ತಿ ಇದ್ದಂತೆ. ನಮಗೆ ಎಡಕ್ಕೆ ಹೋಗಬೇಕಾ ಬಲಕ್ಕೆ ಹೋಗಬೇಕಾ ಗೊತ್ತಿಲ್ಲ, ಎಡಕ್ಕೆ ಹೋದರೆ ಅಲ್ಲಿ ಹೋಗಿ ಮುಂದೆ ದಾರಿ ನಿಂತ್ಕೊಳ್ಳುತ್ತೆ, ಮತ್ತೆ ವಾಪಸ್ ತಿರುಗಿ ಬರಬೇಕು. ಇದನ್ನು ಮೊದಲೇ ಹೇಳಿಬಿಟ್ರೆ ನಾವು ಮುಂದೆ ಹೋಗ್ಬಿಡ್ತಿದ್ವಾ? ಇಂಥವೆಲ್ಲ ಕೆಲಸಗಳನ್ನು ಆಚಾರ್ಯರು ತಮ್ಮ ಭಾಗವತ ತಾತ್ಪರ್ಯದಲ್ಲಿ, ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಮಾಡಿಕೊಡ್ತಾರೆ. ಈ ಪುರಾಣಗಳಲ್ಲಿ ಇತಿಹಾಸದಲ್ಲಿ ಆದ ಮತ್ತೊಂದು ಸಮಸ್ಯೆಯನ್ನು ಆಚಾರ್ಯರು ತಾವು ಅವತಾರ ಮಾಡಿದಾಗ ತೋರಿಸ್ಕೊಟ್ರಂತೆ. ಆಚಾರ್ಯರು ಸಂಚಾರ ಮಾಡ್ತಾ ಇದ್ರು, ತುಂಬ ಸಂಚಾರಗಳನ್ನು ಮಾಡಿದರು. ಹೋದಲ್ಲೆಲ್ಲ ದೇಶೇ ದೇಶೇ ತಥಾ ಗ್ರಂಥಾನ್ ದೃಷ್ಟ್ವಾ ಚೈವ ಪೃಥಕ್ ವಿಧಾನ್ ಯಥಾಹ ಭಗವಾನ್ ವ್ಯಾಸಃ ತಥಾ ವಕ್ಷ್ಯೇ ತದೀಕ್ಷಯ ಅಂದರು ಆಚಾರ್ಯ. ಒಂದು ಮಹಾಭಾರತ ತಗೊಳ್ಳಿ ನೀವು, ಭಾಳ ಏನು ಬೇರೆ ಬೇರೆ ಗ್ರಂಥಗಳು ಬೇಡ, ಒಂದು ಮಹಾಭಾರತ. ಎಷ್ಟು ಅಪೂರ್ವವಾದ ಗ್ರಂಥ, ನಾವು ಅವಶ್ಯವಾಗಿ ಅವಲಂಬಿಸಲೇಬೇಕಾದಂತಹ ಗ್ರಂಥ, ನಾವು ಓದಲೇಬೇಕಾದ ಗ್ರಂಥ. ಆದರೆ ಅದರೊಳಗೆ ಎಷ್ಟು ಭಾಗಗಳನ್ನು ಹೊರತೆಗೆದಿದ್ದಾರೆ, ಎಷ್ಟು ಭಾಗಗಳನ್ನು ಸೇರಿಸಿದ್ದಾರೆ, ಎಷ್ಟು ಭಾಗಗಳನ್ನು ಹಿಂದೆ ಮುಂದೆ ಮಾಡಿದ್ದಾರೆ, ಇದು ನೀವೇನಂತ ನೋಡ್ತೀರಿ.
ಇದನ್ನೇ ನೀವು ಮಧ್ವಾಚಾರ್ಯರು ಬರೆದಿರೋ ಗ್ರಂಥ ನೋಡಿಯೇ ಇದು ಹಿಂದೆ ಮುಂದಾಗಿದೆ ಅಂತ ತಿಳ್ಕೊಳ್ಬೇಕಾದಿಲ್ಲ. ಉತ್ತರ ಭಾರತದಲ್ಲಿ ಸಿಗುವ ಮಹಾಭಾರತಕ್ಕೂ ದಕ್ಷಿಣ ಭಾರತದಲ್ಲಿ ಸಿಗುವ ಮಹಾಭಾರತಕ್ಕೂ ವ್ಯತ್ಯಾಸ ಇದೆ. ಒಂದೊಂದು ಪುಸ್ತಕಗಳಲ್ಲಿ ಒಂದೊಂಥರ ಇದೆ. ಯಾವುದು ಸರಿ ಯಾವ್ದು ತಪ್ಪು ನೀವೇ ಯೋಚನೆ ಮಾಡಿಕೊಳ್ಳಿ. ವೇದವ್ಯಾಸ ದೇವರು ಹೇಗೆ ಬರೆದ್ರು ಮಹಾಭಾರತವನ್ನು ಇದನ್ನು ನಾವು ತಿಳಿದುಕೊಂಡ್ರೆ ಉಳಿದದೆಲ್ಲ ತಪ್ಪು ಅನ್ಬೇಕಪ್ಪ. ವೇದವ್ಯಾಸ ದೇವರು ಯಾವುದು ಬರೆದ್ರು ಅನ್ನೋದೇ ನಮ್ಗೆ ಗೊತ್ತಿಲ್ಲ ಅಂತ ಆಗಿಬಿಟ್ರೆ ಮುಂದೆ ಗತಿ ಏನು? ಒಂದು ಸರಿ ಹೀಗೆ ಜಗಳ ಆಯ್ತಂತೆ. ಆಚಾರ್ಯರ ಗುರುಗಳು ಅಚ್ಯುತ ಪ್ರಜ್ಞರು ಅಂತ, ಅಚ್ಯುತ ಪ್ರಜ್ಞರಿಂದ ಶ್ರೀಮದ್ ಆಚಾರ್ಯರು ಸನ್ಯಾಸಾಶ್ರಮವನ್ನು ಪಡೆದದ್ದು. ಅವರ ಅಚ್ಯುತ ಪ್ರಜ್ಞರು ಐದಾರು ಜನರನ್ನು ಕೂಡಿಸ್ಕೊಂಡು ಭಾಗವತ ಪಾಠ ಹೇಳ್ತಾ ಇದ್ರು. ಭಾಗವತ ಪಾಠ ಹೇಳಬೇಕಾದ್ರೆ ಪಂಚಮಸ್ಕಂಧ ಪಾಠ ನಡೆದಿತ್ತು. ಪಂಚಮಸ್ಕಂಧದಲ್ಲಿ ಗದ್ಯ ಭಾಗಗಳು ತುಂಬ ಬರ್ತವೆ. ಅದರಲ್ಲಿ ಏನೋ ಒಂದು ಪಾಠ ಭೇದ, ಈ ಥರ ಹೇಳಬೇಕಾ ಆ ಥರ ಹೇಳಬೇಕಾ, ಒಂದೊಂದು ಪುಸ್ತಕದಲ್ಲಿ ಒಂದೊಂದು ಥರ ಇದೆ. ಸಮಸ್ಯೆ ಬಂತು. ಏನು ಮಾಡಬೇಕು ಅಂತ ಯೋಚನೆ ಬಂದಾಗ ಶ್ರೀಮದ್ ಆಚಾರ್ಯರು ಅಲ್ಲಿ ಬಂದ್ರಂತೆ. ಬಂದರು, ನೋಡಿದರು, ಏನು ಸಮಸ್ಯೆ ಅಂತ ಕೇಳಿದೆ. ಇಲ್ಲ, ಈ ಥರ ಪಾಠ ಭೇದಗಳು ಬಂದುಬಿಟ್ಟಿದೆ, ಯಾವುದು ಇಟ್ಕೊಳ್ಬೇಕು ಯಾವುದು ಬಿಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆಚಾರ್ಯರು ಥಟ್ಟನೆ ಹೇಳಿದ್ರಂತೆ, ನೋಡಿ ಇದು ಸರಿ ಇದೆ, ಬೇರೆದೆಲ್ಲ ತಪ್ಪಿದೆ ಅಂತ ಹೇಳಿದ್ರಂತೆ. ಅಚ್ಯುತ ಪ್ರಜ್ಞರಿಗೆ ಎಷ್ಟು ಕೋಪ ಬಂದ್ಬಿಡ್ತು ಗೊತ್ತಾ? ಇಷ್ಟೊತ್ತಿಂದ ಕೂತ್ಕೊಂಡು ನಾವು ವಿಚಾರ ಮಾಡ್ತಾನೆ ಇದ್ದೀವಿ, ವಿಚಾರ ಮಾಡ್ತಾನೆ ಇದ್ದೀವಿ, ದಿಢೀರಂತ ಇವನೊಬ್ಬ ಬಂದುಬಿಟ್ಟು ಇದು ಸರಿ ಇದೆ ಬೇರೆ ತಪ್ಪಿದೆ ಅಂದ್ಬಿಟ್ರೆ ಎಷ್ಟು ಕೋಪ ಬರಲಿಕ್ಕಿಲ್ಲ ಅವರಿಗೆ? ಹೇಗೆ ಹೇಳ್ತೀಯ ಇದೇ ಯಾಕೆ ಸರಿ ಅಂತ ಕೇಳಿ. ಅದಕ್ಕೆ ಆಚಾರ್ಯರು ಹೇಳಿದರು, ಇದೇ ಯಾಕೆ ಸರಿ ಗೊತ್ತಾ? ವೇದವ್ಯಾಸ ದೇವರು ಇದನ್ನು ಬರೆದಿದ್ದಾರೆ. ಇನ್ನಿಷ್ಟು ಸಿಟ್ಟು ಬಂತವ್ರಿ. ಅಲ್ಲ, ಏನೋ ಸರಿ ಅಂದ, ಅದಕ್ಕೇನೋ ಒಂದು ಕಾರಣ, ಬಾಹ್ಯವಾದ ಕಾರಣ ಕೊಡ್ತಾನೆ. ವೇದವ್ಯಾಸ ದೇವರೇ ಬರೆದಿದ್ದಾರೆ ಅಂತ ಹೇಳ್ತಾನೆ ಅಂತಂದರೆ ಇವನಿಗೇನು ಗೊತ್ತಿರಬೇಕು? ಹಾಗಾದರೆ ವೇದವ್ಯಾಸ ದೇವರು ಏನು ಬರೆದಿದ್ದಾರೆ ಅಂತ ಎಲ್ಲ ಪೂರ್ತಿ ಮೊದಲಿಂದ ಕೊನೆ ತನಕ ಗೊತ್ತಾ ನಿನಗೆ? ಗೊತ್ತ್ರಿ ಅಂತ ಹೇಳಿದೆ. ಹಾಗಾದ್ರೆ ಈಗಿಂದೀಗಲೇ ಕೂತ್ಕೊಳ್ಳಿ, ನಾವು ಭಾಗವತದಲ್ಲಿ ನಿಮ್ಮನ್ನು ಪರೀಕ್ಷೆ ಮಾಡ್ತೀವಿ, ಹೇಳಬೇಕು ಅಂದ್ರಂತ ಹೇಳ್ತೀವಿ, ಕೂತ್ಕೊಳ್ಳಿ. ಆಚಾರ್ಯರು ಭಾಗವತದ ಪಂಚಮಸ್ಕಂಧದ ಗದ್ಯ ಭಾಗವನ್ನು ಉದ್ದಕ್ಕೆ ಹೇಳ್ತಾ ಹೋದರೆ ಎಲ್ಲಿ ತನಕ ಗೊತ್ತಾ? ಅವರು ಸಾಕು ಅನ್ನೋ ತನಕ ಹೇಳ್ತಾ ಹೋಗ್ಬೇಕು. ಹೀಗೆ ಎಲ್ಲಿಂದ ಅವರು ಶುರು ಮಾಡಿ ಅಂತ ಹೇಳ್ತಾರೋ ಅಲ್ಲಿ ಶುರು ಮಾಡಿ ಎಲ್ಲಿ ತನಕ ಅವರು ಸಾಕು ಅಂತಾರೋ ಅಲ್ಲಿ ತನಕ ಹೇಳ್ತಾ ಇರಬೇಕು. ಒಂದು ಅಧ್ಯಾಯ ಅಲ್ಲ, ಎರಡು ಅಧ್ಯಾಯ ಅಲ್ಲ, ಅನೇಕ ಅಧ್ಯಾಯಗಳು ಗದ್ಯ ಭಾಗವನ್ನು ಹೇಳ್ತಾ ಹೋದ್ರಂತ ಆಚಾರ್ಯ. ಸುಸ್ತಾಗ್ಬಿಡ್ತು ಅವರಿಗೆ, ಅಚ್ಯುತ ಪ್ರಜ್ಞರಿಗೆ. ಇದೆಲ್ಲ ಯಾವಾಗ ಕಲ್ತ್ಯಪ್ಪ? ಅದು ಬರೀ 11 ವರ್ಷಕ್ಕೆ ಸನ್ಯಾಸ ತಗೊಂಡಿದ್ದು ಆಚಾರ್ಯರು. 11-12 ವರ್ಷಗಳಲ್ಲಿ ಇಷ್ಟು ಮಹಾಮೇಧಾವಿ ಜ್ಞಾನ ಎಲ್ಲಿಂದ ಬಂತು ನಿನಗೆ, ಏನು ಓದ್ದಿ ಅಂತ ಕೇಳಿದರು. ಆವಾಗ ಆಚಾರ್ಯರು ಹೇಳಿದ್ರಂತೆ, ಪೂರ್ವ ಜನ್ಮ ಸುಹಿ ವೇದ ಪುರೇದಂ ಸರ್ವಮಿತ್ಯಮಿತ ಬುದ್ಧಿರುವಾಚ. ಇದೆಲ್ಲ ಈ ಜನ್ಮದಲ್ಲಿ ಓದಿದ್ದಲ್ಲ ರೀ, ಇದೆಲ್ಲ ಹಿಂದಿನ ಜನ್ಮಗಳಲ್ಲಿ ಓದಿದ್ದು. ವೇದವ್ಯಾಸ ದೇವರು ಗ್ರಂಥಗಳನ್ನು ಬರೆದಾಗ ನಮ್ಮನ್ನೇ ಎದುರಿ ಕೂಡಿಸ್ಕೊಂಡು ಪಾಠ ಹೇಳಿದ್ದಾರೆ, ನಾವಲ್ಲಿ ಮೊದಲನೇ ಸರಿನೇ ಓದ್ಬಿಟ್ಟಿದ್ದೀವಿ. ನಾವಿವೆಲ್ಲ ಪಾಠ ಭೇದಗಳು ಸೃಷ್ಟಿಯಾಗೋದಕ್ಕಿಂತ ಮುಂಚೆನೇ ನಾವು ಈ ಗ್ರಂಥಗಳನ್ನೆಲ್ಲ ಓದ್ಬಿಟ್ಟಿದ್ದೀವಿ ಅಂದರು. ಇದು ಆಚಾರ್ಯರಿಗೆ ಇರುವಂತಹ ವಿಶೇಷವಾದಂತಹ ಜ್ಞಾನ. ಅವರ ತಂದೆ ಭಾಳ ಒಳ್ಳೆ ಪುರಾಣಿಕರು. ಶ್ರೀಮದ್ ಆಚಾರ್ಯರ ತಂದೆ ಮಧ್ಯಗೇಹ ಭಟ್ಟರು ಅಂತ. ಆ ಊರಲ್ಲಿ ಮಧ್ಯದಲ್ಲಿ ಅವರ ಮನೆ ಇತ್ತು. ಮಧ್ಯದಲ್ಲಿ ಗೇಹ ಅಂದರೆ ಮನೆ ಇದ್ದದ್ದಕ್ಕೆ ಅವರನ್ನು ನಡಿಲ್ಲಾಯ ಅಂತ, ತುಳುವಲ್ಲಿ ನಡಿಲ್ಲಾಯ ಅಂತ ಕರಿತಾ ಇದ್ರು. ನಡುವೆ ಆಲಯ ಮನೆ ಇದ್ದದ್ದಕ್ಕೆ ಅವರನ್ನು ನಡಿಲ್ಲಾಯ ಅಂತ ಕರಿತಾ ಇದ್ರು. ಅದು ಸಂಸ್ಕೃತದಲ್ಲಿ ಅದನ್ನು ಮಧ್ಯಗೇಹ ಅಂತ ಮಾಡಿದರು ಅಷ್ಟೆ. ಆ ಮಧ್ಯಗೇಹ ಭಟ್ಟರು ಒಳ್ಳೆ ಪುರಾಣಿಕರು, ಇತಿಹಾಸ ಪುರಾಣಗಳನ್ನು ಬಲ್ಲವರು. ಆದರೆ ಅವರಿಗೆ ಮನಸ್ಸಿನ ಒಳಗೆ ಅಳುಕಿತ್ತಂತೇನು ಅಂದರೆ, ನಾನು ಹೇಳ್ತೀನಿ ಪರವಾಗಿಲ್ಲ ಪುರಾಣಗಳನ್ನು, ಆದರೆ ಸರಿಯಾದ ಅರ್ಥ ನನಗೂ ಗೊತ್ತಾಗಲ್ಲ ಅಂತ ಇದ್ರಂತ. ಎಲ್ಲಿ ಸಮಸ್ಯೆಗಳು ಬರುತ್ತೋ ಅಲ್ಲಿ ಪರಿಹಾರ ಮಾಡಿಕೊಳ್ಳೋದು ಭಾಳ ಕಷ್ಟ ಇದೆ. ಪುರಾಣ ಪುಸ್ತಕಗಳು ಅಂಗಡಿಯಲ್ಲಿ ಸಿಗತ್ತೆ ಅಂತ ತಂದಿಟ್ಟುಕೊಂಡು ತೆಗೆದು ಪುರಾಣ ಹೇಳೋದಲ್ಲ. ಪುರಾಣಗಳಲ್ಲಿ ಸಂಸ್ಕೃತ ಭಾಷೆ ಬಂದ ಮಾತ್ರಕ್ಕೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ನಾವು ಆಚಾರ್ಯರು ತಮ್ಮ ಸರ್ವಮೂಲ ಗ್ರಂಥಗಳಲ್ಲಿ ಹೇಳ್ತಾರೆ, ಭಾಷಾತ್ರಯಂ ನಜಾನಾತಿ ರೀತೀನಾಂಶತಮೇವ ಚ ಪುರಾಣಾರ್ಥಂ ವದೇದ್ಯಸ್ತು. ಒಂದು ಮೂರು ಭಾಷೆಗಳಿವೆ, ಸಮಾಧಿ ಭಾಷೆ, ದರ್ಶನ ಭಾಷೆ, ಗುಹ್ಯ ಭಾಷೆ ಅಂತ. ಅಂದರೆ ಸಂಸ್ಕೃತದಲ್ಲೇ
ಸಮಾಧಿ ಭಾಷೆ, ದರ್ಶನ ಭಾಷೆ, ಗುಹ್ಯ ಭಾಷೆ ಅಂತ ಮೂರು ಭಾಷೆಗಳಿವೆ. ಆ ಮೂರು ಭಾಷೆಗಳು ಯಾರಿಗೆ ಗೊತ್ತಿಲ್ಲ ಅದರಂತೆ ಕಥೆಗಳನ್ನು ಹೇಳುವುದರೊಳಗೆ ರೀತಿಗಳಿವೆ. ಒಂದಲ್ಲ ಎರಡಲ್ಲ ಒಂದು ನೂರು ರೀತಿಗಳಿವೆ. ಇದು ಯಾರಿಗೆ ಗೊತ್ತಿಲ್ಲ ಅವರು ಪುರಾಣಗಳ ಅರ್ಥ ಹೇಳೋದಕ್ಕೆ ಅಂತ ಹೋದರೆ ಏನಾಗತ್ತೆ, ಅವರು ನರಕಕ್ಕೆ ಹೋಗ್ತಾರೆ. ಅದಕ್ಕೆ ಪುರಾಣಗಳ ಅರ್ಥವನ್ನು ಹಾಗೆಲ್ಲ ಸ್ವತಂತ್ರವಾಗಿ ಮನಸ್ಸಿಗೆ ಬಂದಂತೆ ಹೇಳಕ್ಕೆ ಹೋಗಬೇಡಿ. ಯಾವಾಗಲೂ ಪುರಾಣಗಳಿಗೆ ಅಂತ ಅರ್ಥ ಹೇಳಬೇಕಾದ್ರೆ ಭಾಳ ಹುಷಾರಾಗಿ ಪೂರ್ವಾಪರ ವಿರೋಧ ಬರದೇ ಇರುವಂತೆ ನೋಡ್ಕೊಳ್ಳಿ. ಮೊಟ್ಟ ಮೊದಲು ಬಾರಿಗೆ ಆಚಾರ್ಯರು ತೋರಿಸ್ಕೊಟ್ಟಿದ್ದು ಪುರಾಣಗಳಲ್ಲೂ ಮೂರು ತರಹ ವಿಭಾಗ ಇದೆ, ಸಾತ್ವಿಕ ಪುರಾಣಗಳು, ರಾಜಸ ಪುರಾಣಗಳು, ತಾಮಸ ಪುರಾಣಗಳು ಅಂತ. ಅದರಲ್ಲಿ ನೀವು ಅವಲಂಬಿಸಬೇಕಾದಂಥದ್ದು ಯಾವುದು, ಸಾತ್ವಿಕ ಪುರಾಣಗಳನ್ನು ಅವಲಂಬಿಸಬೇಕು. ಅದರಲ್ಲಿ ನಿಜವಾಗಲೂ ಹೇಳಬೇಕಾದ ಪ್ರಮೇಯಗಳನ್ನು ವೇದವ್ಯಾಸದೇವರು ತುಂಬಿಕೊಟ್ಟಿದ್ದಾರೆ, ಬೇರೆ ಕಡೆಗಲ್ಲ. ಮೊದಲು ಓದ್ಕೊಂಬಿಡಿ ಸಾತ್ವಿಕ ಪುರಾಣಗಳನ್ನು, ಭಾಗವತ ಪುರಾಣ ಅಥವಾ ವಿಷ್ಣು ಪುರಾಣ, ವರಾಹ ಪುರಾಣ, ಇಂತಹ ಸಾತ್ವಿಕ ಪುರಾಣಗಳನ್ನು ಮೊದಲು ಓದ್ಕೊಂಡು ಬಿಡಿ. ಅನಂತರದಲ್ಲಿ ಇದಕ್ಕೆ ವಿರುದ್ಧವಾಗದೇ ಇರುವಂತೆ ಬೇರೆ ಕಡೆಗೇನಾದರೂ ಇದ್ದರೆ ಅದನ್ನು ಓದ್ಕೊಳ್ಳಿ, ಇಲ್ಲಾಂದರೆ ಬಿಟ್ಟುಬಿಡಿ. ಇದು ನಮಗೆ ಶ್ರೀಮದ್ ಆಚಾರ್ಯರು ತೋರಿಸ್ಕೊಟ್ಟಂತಹ ಮಾರ್ಗ. ಇದಕ್ಕೆ ವ್ಯತಿರಿಕ್ತವಾಗಿ ಹೋದರೆ ನಾವು ಉದ್ಧಾರ ಆಗಲ್ಲ. ಆಚಾರ್ಯರು ಹೇಗೆ ಪುರಾಣ ಹೇಳಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ರಂತೆ. ಒಂದು ಕಡೆಗೆ ರಾಜನ ಆಹ್ವಾನದ ಮೇರೆಗೆ ಆಚಾರ್ಯರು ಹೋಗಿದ್ರು. ಊರಿಗೆ ಹೋದಾಗ ಅಲ್ಲಿ ದೇವಸ್ಥಾನದಲ್ಲಿ ಇಳ್ಕೊಂಡಿದ್ರಂತೆ, ಎಲ್ಲ ತುಂಬ ಜನ ಸೇರಿದ್ರು, ಅಕ್ಕಪಕ್ಕದ ಹಳ್ಳಿ ಜನರೆಲ್ಲ ಬಂದುಬಿಟ್ಟಿದ್ರು. ಬಂದಾಗ ಆಚಾರ್ಯರಿಗೆ ನೀವೇನಾದ್ರೂ ಜ್ಞಾನ ಸಂದೇಶವನ್ನು ನೀಡಬೇಕು ಅಂತ ಹೇಳಿದಾಗ ಆಚಾರ್ಯರು ಹೇಳಿದ್ದೇನು ಗೊತ್ತಾ, ಅವದತ್ಸ ಕಥಾಂ ರಥಾಂಗಪಾಣೇ ಭಗವಾನ್ ಭಾಗವತೇ ಭವಾಪಹಂತ್ರೀಂ, ಭಾಗವತದಲ್ಲಿ ದಶಮಸ್ಕಂಧದಲ್ಲಿ ಬರುವ ಕೃಷ್ಣನ ಕಥೆಯನ್ನು ಹೇಳಿದರು. ಯಾರು ಹೇಳ್ತಾರೆ ಹೇಳಿ, ಪುರಾಣ ಹೇಳುವುದು ಅಂದರೆ ಬಹಳ ಸಣ್ಣ ಕೆಲಸ ಅಂತ ತಿಳಿದುಕೊಂಡ್ಬಿಟ್ಟಿರ್ತಾರೆ ಜನ. ಆದರೆ ಪುರಾಣ ಹೇಳುವುದು ಅನ್ನೋದು ಅದಕ್ಕಿಂತಲೂ ಕಠಿಣವಾದ ಕೆಲಸ ಬೇರೆ ಯಾವುದಿಲ್ಲವೇ ಇಲ್ಲ. ಮೋಕ್ಷಕ್ಕೆ ಹೋದ ಬ್ರಹ್ಮದೇವರು ಕೂಡ ಕೂತ್ಕೊಂಡು ಮಾಡುವ ಕೆಲಸ ಯಾವುದು ಗೊತ್ತಾ, ಅಲ್ಲಿ ಅವರು ಪುರಾಣ ಹೇಳ್ತಾ ಇರ್ತಾರೆ. ಅಷ್ಟು ಪುರಾಣಗಳಲ್ಲಿ ಕಾಠಿಣ್ಯ ಇದೆ. ಕೆಲವರದ್ದೇನು ಗೊತ್ತಾ, ಈ ಇತಿಹಾಸ ಪುರಾಣಗಳನ್ನು ತಗೊಂಡು ಏನು ಮಾಡೋದಿದೆ, ಆ ಈ ಕಥೆಗಳನ್ನು ಹೇಳ್ತಾ ಇರ್ತಾರೆ, ನಾವು ಸಾಕ್ಷಾತ್ತಾಗಿ ವೇದಗಳನ್ನೇ ಹಿಡ್ಕೊಳ್ತೀವಿ ಅಂತ ಕೆಲವರು. ಆದರೆ ವೇದಗಳ ಹತ್ತಿರಕ್ಕೆ ನಾವೇನಾದರೂ ಹಾಗೆ ಹೋದರೆ ವೇದಗಳೇನು ಮಾಡ್ತಾವಂತೆ ಗೊತ್ತಾ, ಆಚಾರ್ಯರು ತಮ್ಮ ಸರ್ವ ಮೂಲ ಗ್ರಂಥಗಳಲ್ಲಿ ಉಲ್ಲೇಖ ಮಾಡ್ತಾರೆ, ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬೃಂಹಯೇ ಬಿಭೇತಿ ಅಲ್ಪಶ್ರುತಾದ್ ವೇದ ಮಾಮಯಂ ಪ್ರಚಲಿಷ್ಯತಿ. ಇತಿಹಾಸ ಪುರಾಣಗಳಿಂದ ವೇದದ ಅರ್ಥವನ್ನು ಮಾಡಿಕೊಳ್ಳುವ ಪ್ರಯತ್ನವನ್ನು ನೀವು ಮಾಡಬೇಕು. ನೀವೇನಾದರೂ ಇತಿಹಾಸ ಪುರಾಣಗಳನ್ನು ಓದದೇ ವೇದವನ್ನು ಓದೋದಕ್ಕೆ ಅಂತ ಹೋದರೆ ಏನಾಗುತ್ತೆ ಗೊತ್ತಾ, ವೇದಗಳು ನಿಮ್ಮನ್ನು ಕಂಡರೆ ಹೆದರ್ತಾವೆ. ನಾವು ಭಾಳ ಖುಷಿಯಾಗ್ಬಿಡ್ತು, ನಾವು ವೇದವನ್ನು ಹೆದರಿಸ್ತೀವಿ ಅಂತಂದರೆ ಭಾಳ ಒಳ್ಳೆಯದಾಯ್ತಲ್ರಿ. ಮತ್ತೆ ಟೀಕಾಕೃತ್ಪಾದರು ಹೇಳ್ತಾರೆ, ವೇದವನ್ನು ಹೆದರಿಸೋದು ಅಂದರೆ ಏನು ಗೊತ್ತಾ, ವೇದದಿಂದ ನಮಗೇನು ಲಾಭ ಆಗಬೇಕೋ ಆ ಲಾಭ ಆಗಲ್ಲ. ವೇದಗಳು ಈಗ ಯಾರೋ ರೌಡಿ ಬಂದ ಅಂದರೆ ಏನು ಮಾಡ್ತಾರೆ, ಜನ ತಮ್ಮನೆ ಬಾಗಿಲು ಹಾಕೊಂಡ್ಬಿಡ್ತಾರೆ. ಹಾಗೆ ನಮ್ಮಂಥವರು ಇತಿಹಾಸ ಪುರಾಣಗಳ ಜ್ಞಾನ ಇಲ್ಲದೇ ಇದ್ದವರು ಹೀಗೆ ವೇದಗಳ ನಡುವೆ ಹೊರಟರೆ ವೇದಗಳು ಬಾಗಿಲು ಮುಚ್ಚಿಬಿಡ್ತವೆ. ಅಂದರೆ ವೇದಗಳ ಅರ್ಥದ ಜ್ಞಾನ ನಮಗಾಗಲ್ಲ. ಅನೇಕ ಕಡೆಗೆ ವೇದವಾಕ್ಯಗಳ ಅರ್ಥ ಮಾಡ್ಕೊಳಕ್ಕೆ ನಾವು ಹೋಗ್ತೀವಿ, ಹಿಂದೆ ಮುಂದೆ ಏನು ಗೊತ್ತೇ ಇರೋದಿಲ್ಲ ನಮಗೆ. ನೋಡಿ, ಋಗ್ವೇದದ ಭಾಷ್ಯವನ್ನು ಆಚಾರ್ಯರು ಬರೆದಿದ್ದಾರೆ. ಹೇಗೆ ವೇದಕ್ಕೆ ವ್ಯಾಖ್ಯಾನ ಮಾಡಬೇಕು ಅನ್ನೋದನ್ನು ಋಗ್ವೇದದ ವ್ಯಾಖ್ಯಾನವನ್ನು ಮಾಡಿ ಆಚಾರ್ಯರು ತೋರಿಸ್ಕೊಡ್ತಾರೆ. ಅದರಲ್ಲೊಂದು ಪ್ರಸಂಗದಲ್ಲಿ ಬರುತ್ತೆ, ವೃತ್ರಾಸುರನನ್ನು ಇಂದ್ರ ಸಂಹಾರ ಮಾಡಿದ ಅಂತ ಕಥೆ. ನಮಗೆಲ್ಲ ಗೊತ್ತು, ಪುರಾಣದಲ್ಲಿ ಕೇಳಿಬಿಟ್ಟಿರ್ತೀವಿ, ವೃತ್ರಾಸುರ ಅಂತಿದ್ದ, ತ್ವಷ್ಟ ಅಂತಂಬುವನು ಯಾಗ ಮಾಡ್ದ, ಆವಾಗ ವೃತ್ರಾಸುರ ಹುಟ್ಟಿದ. ಇಂದ್ರನನ್ನು ಹೋಗಿ ಅವನು ಸಂಹಾರ ಮಾಡೋಕ್ಕೆ ಹೋದ, ಆದರೆ ಇಂದ್ರನೇ ಅವನನ್ನು ಸಂಹಾರ ಮಾಡಿಬಿಟ್ಟ ವಜ್ರಾಯುಧದಿಂದ. ಮುಗಿದೋಯ್ತು ಕೆಲಸ. ಆದರೆ ಅಲ್ಲಿ ವೇದಗಳಲ್ಲಿ ನಾವು ನೋಡಿದಾಗ ಏನಾಗುತ್ತೆ ಗೊತ್ತಾ, ವೃತ್ರಾಸುರನನ್ನು ಇಂದ್ರ ಸಂಹಾರ ಮಾಡೋದಕ್ಕೆ ಬಂದ.
ಆ ವೃತ್ರಾಸುರ ಅಂತನವನು ಯಾರ ಮಗ ಅಂತ ಹೇಳಬೇಕಾದ್ರೆ ಧನು ಎಂಬುವಳ ಮಗ. ಅಂದರೆ ಅವನೊಬ್ಬ ದಾನವ, ಧನುಪುತ್ರ ಅವನು. ವೃತ್ರಾಸುರನನ್ನು ಕೊಲ್ಲಬೇಕು ಅಂತ ಈ ರೀತಿಯಾಗಿ ಹೊರಟಾಗ ಇಂದ್ರನಿಗೆ ಧನು ಅಡ್ಡ ಬಂದುಬಿಟ್ಲು. ಅನಿವಾರ್ಯವಾಗಿ ಏನು ಮಾಡಬೇಕಾಯಿತು? ಧನುವನ್ನು ಕೊಂದು ವೃತ್ರನನ್ನು ಕೊಲ್ಲಬೇಕಾಯಿತು ಇಂದ್ರ ಅಂತ ವೇದದಲ್ಲಿ ಕಥೆ ಹೇಳಿದರು. ನಾವೇನಂತ ಅನ್ಕೋಬೇಕು ಹೇಳಿ? ನಮಗೆ ಅರ್ಥವೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ವೃತ್ರಾಸುರ ತ್ವಷ್ಟ್ರುವಿನ ಮಗ ಅಂತ ನಾವು ಪುರಾಣದಲ್ಲಿ ಕೇಳಿದ್ವಿ, ವೇದದಲ್ಲಿ ಹೇಳ್ತಾರೆ ಅವನು ಧನುವಿನ ಮಗ ಅಂತ ಆಚಾರ್ಯರು ಬರೆದ್ರು ಋಗ್ಭಾಷ್ಯದಲ್ಲಿ. ನೋಡಿ, ನಾನು ಹೇಳ್ತೀನಿ ಕೇಳಿ. ಅದಕ್ಕೆ ಇತಿಹಾಸ ಪುರಾಣಗಳನ್ನು ಜಾಸ್ತಿ ಕೇಳಬೇಕು, ಜಾಸ್ತಿ ಕೇಳಬೇಕು. ಯಾಕೆ ಗೊತ್ತಾ? ಈ ಕಾರಣಕ್ಕೆ. ವೃತ್ರಾಸುರರು ಇಬ್ಬರಿದ್ದಾರೆ ಅಂದರು ಆಚಾರ್ಯರು. ಒಬ್ಬರಲ್ಲ, ಇಬ್ಬರಿದ್ದಾರೆ. ತ್ವಷ್ಟ್ರುಪುತ್ರನಾದ ವೃತ್ರ ಬೇರೆ, ಧನುಪುತ್ರನಾದ ವೃತ್ರ ಬೇರೆ ಅಂದರು. ಧನುಪುತ್ರನಾದ ವೃತ್ರನನ್ನು ಇಂದ್ರ ಕೊಂದ, ತ್ವಷ್ಟ್ರುಪುತ್ರನಾದ ಇಂದ್ರ ವೃತ್ರನನ್ನೂ ಕೂಡ ಇಂದ್ರ ಕೊಂದ. ಆದರೆ ಆ ಧನುಪುತ್ರನಾದ ದಾನವನಾದಂತಹ ವೃತ್ರ ಇದನ್ನಲ್ಲ, ಅವನು ತಮಸ್ಸಿಗೆ ಹೋಗಬೇಕಾದ ಅಸುರ. ಇವನು ಹಾಗಲ್ಲ ವೃತ್ರ, ಇವನು ತ್ವಷ್ಟ್ರುವಿನ ಮಗನಾದಂಥವನು. ಯಾರು ಗೊತ್ತಾ? ಅವನು ವೈಷ್ಣವ, ವಿಷ್ಣು ಭಕ್ತ. ಶಾಪದಿಂದ ಈ ತರಹ ಹುಟ್ಟಿದ್ದು. ಅವನನ್ನು ಇಂದ್ರ ಕೊಂದ, ಅವನು ಶಾಪದಿಂದ ಮುಕ್ತನಾದ. ಇವೆಲ್ಲ ನಮಗೇನಿಸ್ಬೋದು ಅಂದರೆ ಏನು ಅನುಪಯುಕ್ತವಾದ ವಿಚಾರಗಳು ಅನ್ನಿಸ್ಬೋದು. ಆದರೆ ನೀವು ಓದೋದಕ್ಕೆ ಅಂತ ಹೊರಟಾಗ ತಪ್ಪು ತಪ್ಪು ಅರ್ಥ ಆಗಕ್ಕೆ ಶುರುವಾಯಿತು, ಅಥವಾ ಅರ್ಥನೇ ಆಗ್ತಾ ಇಲ್ಲ ಅಂತಂದಾಗ ಏನಾಗುತ್ತೆ? ಸಮಸ್ಯೆ ಆಗತ್ತೆ. ಅಂತಹ ಅನೇಕ ಸಂದರ್ಭಗಳಲ್ಲಿ ಆಚಾರ್ಯರು ನಮಗೆ ತೋರಿಸ್ಕೊಡ್ತಾರೆ. ಇನ್ನೊಂದು ಉದಾಹರಣೆ ನೋಡಿ ನಿಮಗೆ. ಕ್ಷೀರ ಸಮುದ್ರ ಮಂಥನದ ಕಥೆಯನ್ನು ನೀವು ಕೇಳಿರ್ತೀರಿ. ಕ್ಷೀರ ಸಮುದ್ರ ಮಂಥನವನ್ನು ಮಾಡಿದಾಗ ಅದಕ್ಕೆ ಯಾವುದನ್ನು ಬಳಸ್ಕೊಂಡ್ರು? ಮಂದರ ಪರ್ವತವನ್ನು ಬಳಸ್ಕೊಂಡ್ರು. ಮಂದರ ಪರ್ವತವನ್ನು ದೇವತೆಗಳು ಎತ್ಕೊಂಡು ಹೋಗೋದಕ್ಕೆ ಅಂತ ಪ್ರಯತ್ನ ಮಾಡಿದರೂ ಆಗಲಿಲ್ಲ, ಸಾಧ್ಯವಾಗಲಿಲ್ಲ. ಆವಾಗ ಭಗವಂತನೇ ಅದನ್ನು ಕಿತ್ತಿ ತಗೊಂಡು ಗರುಡನ ಮೇಲೆ ಇಟ್ಟುಕೊಂಡು ಹೋದ, ಅಲ್ಲಿ ಕ್ಷೀರ ಸಮುದ್ರದಲ್ಲಿ ಇಳಿಸಿದ. ಇಷ್ಟು ನಮಗೆ ಕಥೆ ಗೊತ್ತು. ಪುರಾಣದಲ್ಲಿ ಓದಬೇಕಾದ್ರೆ ಮೇಲ್ಮೇಲೆ ಹೇಳಿದರೆ ಇಷ್ಟೇ ಕಥೆ ಬರುತ್ತೆ. ಒಳಗೆ ನೋಡಕ್ಕೆ ಹೋದಾಗ ಏನಾಗುತ್ತೆ? ಒಂದು ಕಡೆಗೆ ಕಥೆ ಹೇಳ್ತಾರೆ, ಅನಂತನು ಮಂದರ ಪರ್ವತವನ್ನು ತಗೊಂಡು ಹೋದ ಅಂತ ಒಂದು ಕಡೆಗೆ. ಇನ್ನೊಂದು ಕಡೆಗೆ ನೀವು ನೋಡಿದ್ರಿ, ಸುಪರ್ಣನು ಮಂದರ ಪರ್ವತವನ್ನು ತಗೊಂಡು ಹೋದ. ಎರಡು ವಾಕ್ಯಗಳು ನಮಗೆ ನೆನಪುಳಿಬೇಕು. ಅದನ್ನು ಓದಬೇಕು, ಇದನ್ನು ಓದಬೇಕು, ಎರಡು ನೆನಪಿಟ್ಕೊಳ್ಬೇಕು. ವಿರೋಧ ಬಂತು. ಈ ಮಂದರ ಪರ್ವತ ತಗೊಂಡೋದವನು ಅನಂತನ, ಸುಪರ್ಣನ? ಅನಂತ ಅಂದರೆ ಯಾರು, ಸುಪರ್ಣ ಅಂದರೆ ಯಾರು ಅಂತ ಪ್ರಶ್ನೆ ಆಮೇಲೆ ಮುಂದೆ ಇದೇ ರೀ. ಅನಂತ ಅಂತಂದರೆ ಏನು ಗೊತ್ತೇನ್ರಿ? ಯಾರೊಬ್ಬರನ್ನ ಕೇಳಕ್ಕೆ, ಶೇಷದೇವ್ರಿ ರೀ ಅನಂತ ಅಂದರೆ ಅಲ್ರಿ. ಈ ಮಂದರ ಪರ್ವತವನ್ನು ಯಾರಾದರೂ ಒಬ್ಬರು ತೊಗೊಂಡು ಹೋಗೋಕ್ಕಾಗತ್ತೆ? ಇಬ್ಬಿಬ್ಬರು ಯಾಕ್ರಿ ತೊಗೊಂಡು ಹೋಗ್ತಾರೆ ಅನ್ನೋ ಪ್ರಶ್ನೆ ಕೇಳಿ ಗೊಂದಲ ಆಗೋಗ್ಬಿಡ್ತು. ಗರುಡ ತೊಗೊಂಡೋದ್ನ, ಶೇಷ ತೊಗೊಂಡೋದ್ನ, ಪೂರ್ತಿ ತಲೆ ಕೆಡಿಸ್ಕೊಂಡ್ಬಿಟ್ವಿ ನಾವು. ಏ ಇದು ಅರ್ಥ ಆಗದೇ ವಿಚಾರ ಇದೆ ಬಿಡಿ. ಯಾರೊಬ್ಬರು ಬುದ್ಧಿವಂತರು ಮಧ್ಯದಲ್ಲಿ ಬಂದರು, ಅರ್ಧ ಇವನು ಅರ್ಧ ಅವ್ನು ತೊಗೊಂಡೋಗಿರ್ತಾನೆ ಬಿಡ್ರಿ. ಇವೆಲ್ಲ ಊಹೆಗಳು ಬೇಡ, ನಿಜ ಏನು ಹೇಳಿ ನೋಡಿ. ಆಚಾರ್ಯರು ತೋರಿಸ್ಕೊಟ್ರು, ನಾನು ಹೇಳ್ತೀನಿ ಬನ್ನಿ. ಕ್ಷೀರ ಸಮುದ್ರ ಮಂಥನ ಒಂದು ಸರಿ ಅಲ್ಲ ರೀ, ಎರಡು ಸರಿ ನಡೆದಿದೆ. ಎರಡು ಸರಿ ನಡೆದ? ಹಾ, ಹಾಗಾದ್ರೆ ಸರಿ ಬಿಡಿ. ಮೊದಲನೇ ಸರಿ ಅನಂತ ಅಂತನೋ ಅಂದರೆ ಶೇಷದೇವರು ಒಂದು ಸರಿ ತೊಗೊಂಡೋದ್ರು, ಇನ್ನೊಂದ್ಸರಿ ಗರುಡದೇವರು ತೊಗೊಂಡೋದ್ರು. ಅಲ್ಲ ಅಂದರು ಆಚಾರ್ಯ. ಎರಡೂ ಬಾರಿಯೂ ಕೂಡ ಮಂದರ ಪರ್ವತವನ್ನು ಕಿತ್ಕೊಂಡು ತೊಗೊಂಡು ಹೋಗಿ ಕ್ಷೀರ ಸಮುದ್ರದ ಪರ್ಯಂತ ತಲುಪಿಸಿದವನು ಅಂದರೆ, ಭಗವಂತ ಕಿತ್ತಿದಾಗ ಅದನ್ನು ಇಟ್ಟಾಗ ತೊಗೊಂಡೋದವರು ಯಾರು? ಗರುಡನೇ. ಮತ್ತಿದೇನು ಅನಂತ ಅಲ್ಲಿ ಸುಪರ್ಣ ಅಂತಾರಲ್ಲ ಅಂದರೆ, ಒಂದು ಕಾಲಕ್ಕೆ ಅವನಿಗೆ ಅಂದರೆ ಒಂದೊಂದು ಮನ್ವಂತರಗಳಲ್ಲಿ ನಡೆದ ಕಥೆ ಅದು. ಹಿಂದಿನ ಮನ್ವಂತರದಲ್ಲಿ ನಡೆದಾಗ ಅವನಿಗೆ ಒಂದು ಹೆಸರಿತ್ತು, ಇನ್ನೊಂದು ಮನ್ವಂತರದಲ್ಲಿ ನಡೆದಾಗ ಮತ್ತೊಂದು ಹೆಸರಿತ್ತು. ಹೆಸರುಗಳು ಬದಲಾವಣೆ ಆಗಿದೆ, ವ್ಯಕ್ತಿ ಒಬ್ಬನೇ ಅಂದರು ಆಚಾರ್ಯ. ನೋಡಿ, ಈ ತರಹದ ಕಥೆಗಳು ನಮಗೆ ಎಲ್ಲಿ ಗೊತ್ತಾಗುತ್ತೆ? ನಮ್ಮ ಜ್ಞಾನ ಜಾಸ್ತಿ ಇಲ್ಲ, ವಿಶಾಲವಾಗಿಲ್ಲ ಅಂತಾಯಿತು ಅಂತಂದುಬಿಟ್ರೆ ನಾವು ಏನೇನನ್ನೋ ಏನೇನೋ ತಿಳ್ಕೊಂಡ್ಬಿಡ್ತೀವಿ. ಇದಾಗಬಾರ್ದು ಅನ್ನೋ ಸಲುವಾಗಿ ಆಚಾರ್ಯರು ಅವತಾರ ಮಾಡಿ ನಮಗಿಷ್ಟೆಲ್ಲ ತಿಳಿಸ್ಕೊಟ್ಟಿದ್ದು. ನಾವು ಎಷ್ಟು ದಡ್ರಿರ್ತೇವೆ ಅಂದರೆ, ಯಾರೊಬ್ಬ ವೇಷಭೂಷಗಳನ್ನು ಸಾಧುವಿನಂತೆ ಋಷಿಯಂತೆ ಹಾಕ್ಕೊಂಡು ಕೂತ ಅಂದರೆ ಅವನನ್ನೇ ಒಳ್ಳೆಯವನು ಅಂತ ಹೋಗಿ ಅವನು ನಮಸ್ಕಾರ ಮಾಡಿ ಅವನಿಗೆ ದಕ್ಷಿಣೆ ಕೊಟ್ಬಿಟ್ಟು ಅನುಗ್ರಹ ಮಾಡಪ್ಪ ಅಂತ ಅವನು ತಲೆ ಮೇಲೆ ಕೈ ಇಡ್ಸ್ಕೊಂಡು ಬಂದ್ಬಿಡ್ತೀವಿ ನಾವು.
ಆಚಾರ್ಯರ ಕಾಲದಲ್ಲಿ ಅಂಥದ್ದು ಒಂದು ಘಟನೆ ನಡೀತು. ಆಚಾರ್ಯರು ಹಾಗೆ ಸಂಚಾರ ಮಾಡ್ತಾ ಹೋದಾಗ ಒಂದು ಕಡೆಗೆ ಒಬ್ಬ ಕೂತಿದ್ದ ತಾಪಸ, ತಪಸ್ವಿ. ಆಚಾರ್ಯರ ಶಿಷ್ಯರಲ್ಲೇ ಭಾರಿ ಇದಾನ್ರಿ ತಪಸ್ವಿ ಅವನು ಅಂತ ಅಂದ್ಕೊಂಡ್ರು. ಆಚಾರ್ಯರು ಹೇಳಿದ್ರಂತೆ, ಅವನ ಹತ್ರ ಹೋಗಬೇಡಿ ಅಂದರು. ಯಾಕ್ರಿ ಅಂದರೆ ನಿಮ್ಮನ್ನು ಬಿಟ್ಟು ಅಲ್ಲಿ ಯಾರು ಹೋಗಬಾರ್ದು ಅಂತಾರೆ ನಿಮ್ಮ ತಾತ್ಪರ್ಯ ಅಂತ ಕೇಳಿದೆ. ಹಾಗಲ್ಲ, ಮತ್ತೇನು ಅವನು ಯಾರು ಗೊತ್ತಾ ನಿಮಗೆ? ಯಾರು ಅವನು? ಮುಂದಿನ ರಾಮಾವತಾರ ಆದಾಗ ಮಾರೀಚ ಅಂತಾಗೋದಕ್ಕೆ ಅವನು ಈಗಲೇ ತಪಸ್ಸು ಮಾಡ್ತಾ ಇದ್ದಾನೆ ಅಂದರು ಆಚಾರ್ಯ. ಮುಂದಿನ ಕಾಲದಲ್ಲಿ ಮಾರೀಚ ಅಂತಾಗೋದಕ್ಕೆ ಅವನು ಈಗಲೇ ತಪಸ್ಸು ಮಾಡ್ತಾ ಇದ್ದಾನೆ. ಏ ಸಾಧ್ಯವೇ ಇಲ್ಲ ಅಂದ್ರಂತೆ ಶಿಷ್ಯರು. ಹೋಗಿ ವಿಚಾರಿಸ್ಕೊಂಬನ್ನಿ ಅವನು ಬೇಕಾದರೆ. ಅವನು ನೋಡೋದಕ್ಕೇನು ಬಹಳ ತಪಸ್ವಿ, ವೇದಗಳಲ್ಲಿ ಬಹಳ ನಿಷ್ಠೆ ಇದ್ದವನು, ಹಾಗೆ ಹೀಗೆ ಅಂತ ಅನಿಸ್ತಾ ಇತ್ತು ನೋಡೋದಕ್ಕೆ. ಆದರೆ ಅಲ್ಲಿ ಹೋಗಿ ಪರಿಶೀಲನೆ ಮಾಡಿದ ಮೇಲೆ ಗೊತ್ತಾದದ್ದೇನು ಗೊತ್ತಾ, ಅವನು ವಿಷ್ಣು ಭಕ್ತ ಅಲ್ಲ, ವೇದಗಳ ಪ್ರಾಮಾಣ್ಯವನ್ನು ಒಪ್ಪುವವನಲ್ಲ, ಅವನು ಅಸುರ, ದೇವತೆಗಳ ದ್ವೇಷಿ ಅನ್ನೋದು ಗೊತ್ತಾಯಿತು. ಓ, ನಮ್ಮ ಕಣ್ಣಿಗೆ ಕಂಡ ಮಾತ್ರಕ್ಕೆ ಅದು ಮೇಲ್ನೋಟದಲ್ಲಿ ತೋರಿದಂತಹದ್ದನ್ನು ಹಾಗೇ ನಾವು ನಂಬಿಕೊಂಡ್ರೆ ಇದು ಆಗುವ ಸಮಸ್ಯೆ. ಆಚಾರ್ಯರು ಇದನ್ನು ತೋರಿಸ್ಕೊಟ್ರು. ಎಷ್ಟೋ ಸಂದರ್ಭಗಳಲ್ಲಿ ಇಂತಹ ಪ್ರಸಂಗಗಳು ಬಂದಾಗ ಇದರ ಹಿನ್ನೆಲೆ ಏನು ಅಂತಲೇ ನಮಗೆ ಗೊತ್ತಾಗಲ್ಲ. ಆಚಾರ್ಯರು ಅವತಾರ ಮಾಡಿದಾಗ ಸಣ್ಣ ಹುಡುಗ ಉಪನಯನ ಆಗಿತ್ತು, ಪಾಚಕದಲ್ಲಿ ಓಡಾಡ್ಕೊಂಡಿದ್ರಂತೆ. ಒಂದು ಹಾವು ಬಂತು, ಆಚಾರ್ಯರನ್ನು ಕಚ್ಚೋದಕ್ಕೆ ಅಂತ ಬಂತು. ಆ ಹಾವನ್ನು ತನ್ನ ಹೆಬ್ಬೆಟ್ಟಿನಿಂದ ಒತ್ತಿ ಅದನ್ನು ಸಾಯಿಸಿ ವಾಸುದೇವ ಬಂದ. ಜನರಿಗಾರಿಗೆ ಗೊತ್ತಾಯಿತು ಇದು ಹಾವನ್ನು ಯಾಕೆ ಸಾಯಿಸಿದ. ಜನ ಅಂದರು, ಏನ್ರೇ ಹಾವನ್ನು ಕೊಂದು ಬಿಟ್ರು, ಜನ ಮಾತಾಡಿದರು. ಮಧ್ವಾಚಾರ್ಯನ ತಲೆ ಕೆಡಿಸ್ಕೊಳ್ಳಿಲ್ಲ. ಯಾಕೆ ಗೊತ್ತಾ, ಆ ಹಾವು ಯಾವುದು ಅನ್ನೋದೇ ಗೊತ್ತಿಲ್ಲ ಜನರಿಗೆ, ಬರೀ ಮಾತಾಡ್ತಾ ಇದ್ದಾರೆ, ಅವ್ರಿಗೆ ಹೇಳೇನು ಉಪಯೋಗ ಅಂತ ಸುಮ್ಮನಾಗ್ಬಿಟ್ರು ಆಚಾರ್ಯ. ಆ ಹಾವು ಯಾರು ಗೊತ್ತಾ, ಹಿಂದೆ ಇದೇ ಮಧ್ವರು ಭೀಮ ಅಂತಾದಂತಹ ಸಂದರ್ಭದಲ್ಲಿ ಸೌಗಂಧಿಕ ಪುಷ್ಪವನ್ನು ತರಲಿಕ್ಕೆ ಹೋದಾಗ ಯಾವ ಮಣಿಮಂತನನ್ನು ಸಂಹಾರ ಮಾಡಿದ್ರಲ್ಲ, ಆ ಮಣಿಮಂತನೇ ಈಗ ಹಾವಾಗಿ ಬಂದು ಆಚಾರ್ಯರನ್ನು ಕಚ್ಚೋದಕ್ಕೆ ಅಂತ ಬಂದಿದ್ದು, ಅವನನ್ನು ಸಂಹಾರ ಮಾಡಿತ್ತು. ಬರೀ ಜನ ಏನು ನೋಡಿದರು, ಹಾವನ್ನು ಕೊಂದು ಬಿಟ್ಟರು, ಹಾಗೆಲ್ಲ ಕೊಲ್ಲಬಾರ್ದಲ್ಲ ಹಾವನ್ನು ಅಂದರು. ಇಂಥ ದುಷ್ಟ ಹಾವಾದರೆ ಕೊಲ್ಲಬೋದಲ್ವಾ? ಅದಕ್ಕೆ ಈ ಜನರ ಮಾತುಗಳನ್ನು ಕೆಲವು ಸರಿ ನಂಬಲಿಕ್ಕೆ ಬರಲ್ಲ. ಭೀಮಸೇನ ದೇವರಿಗೂ ಹೀಗೆ ಆಗಿತ್ತಂತೊಂದು ಸರಿ ಕಾಡಲ್ಲಿ ಇದ್ದಾಗ, ಅದು ಕೂಡ ಏನು ಅಂದರೆ ಬದರಿಕಾಶ್ರಮದ ಸಮೀಪದಲ್ಲಿದ್ದರವರು. ಆವಾಗ ಅಲ್ಲಿ ಒಬ್ಬ ಬಂದ ಬ್ರಾಹ್ಮಣ, ಅದು ಹೇಗೆ, ಪಾಂಡವರ ಜೊತೆಗೆ ಸುಮಾರು ಹತ್ತತ್ತಿರ 100,00,000 ಜನ ಬ್ರಾಹ್ಮಣರು ಊಟಕ್ಕಿರ್ತಾ ಇದ್ರು ಪ್ರತಿ ದಿವಸ. ಅದರಲ್ಲಿ ಒಬ್ಬ ಸೇರ್ಕೊಂಡ್ಬಿಟ್ಟ. ವಸ್ತುತಃ ಅವನು ಯಾರಪ್ಪ ಅಂದರೆ ಜಟಾಸುರ, ಒಬ್ಬ ಅಸುರ ಅವನು. ಅವನು ಯಾವತ್ತಾ ಗುಂಪಿಗೆ ಸೇರಿಕೊಂಡೋ ಭೀಮಸೇನ ಅವತ್ತೇ ಅವನನ್ನು ಗುರುತಿಸ್ಬಿಟ್ನಂತೆ. ಇವನೊಬ್ಬ ವಿಜಾತೀಯ ವ್ಯಕ್ತಿ, ಏನು ಮಾಡಬೇಕಾಗಿತ್ತು ಭೀಮಸೇನ, ಅವತ್ತೇ ಅವನನ್ನು ಚೆನ್ನಾಗಿ ಬಡಿಬೇಕಾಗಿತ್ತು. ಆದರೆ ಭೀಮಸೇನ ಜನರಿಗೆ ಬುದ್ಧಿ ಇಲ್ಲ ಅಂಥೇಳಿ ಸುಮ್ಮನೆ ಇದ್ನಂತೆ. ಜನ ಏನಂತಾರೆ ಗೊತ್ತಾ, ಅವನನ್ನು ಹೊಡೆದು ಬಿಟ್ಟರೆ ನೋಡ್ರಿ, ಭೀಮಸೇನನಿಗೆ ಬ್ರಹ್ಮ ಹತ್ಯೆ ಬಂತು, ಬ್ರಾಹ್ಮಣನನ್ನು ಕೊಂದ ಅಂತ ಹೆಸರಿಡುತ್ತಾರೆ. ಯಾಕೆ ಬೇಕಿ ಅಪವಾದ? ಬೇಡ, ಅವನು ಯಾವಾಗ ಬ್ರಾಹ್ಮಣನಲ್ಲ, ಬ್ರಾಹ್ಮಣನಂತೆ ವೇಷ ಹಾಕ್ಕೊಂಡಿದ್ದಾನೆ ಅನ್ನೋದು ಸ್ಪಷ್ಟವಾಗತ್ತೋ ಅವತ್ತು ಅವನನ್ನು ಹೊಡೆದ್ರಾಯಿತು ಅಂತ ಭೀಮಸೇನ ಸುಮ್ಮನೆ ಬಿಟ್ಟಿದ್ದಂತೆ. 4 ದಿವಸ ವೇಷ ಹಾಕ್ಕೊಂಡಿದ್ದ, ಇನ್ನೊಂದು 5ನೇ ದಿವಸ ಅವನು ಲೆಕ್ಕಾಚಾರ ಹಾಕ್ಕೊಂಡ. ಯಾವಾಗ ಭೀಮಸೇನ ಕಾಡಿಗೆ ಹೋಗಿದ್ನೋ ಬೇಟೆಯಾಡೋದಕ್ಕೆ ಅಂತ, ಆವಾಗ ದ್ರೌಪದಿ, ಯುಧಿಷ್ಠಿರ ಅವ್ರನ್ನೆಲ್ಲ ಹೊತ್ಕೊಂಡು ಓಡ್ ಹೊರಟ್ಬಿಟ್ನಂತೆ. ಆವಾಗ ಭೀಮಸೇನ ಬಂದು ಹೊಡೆದ, ಇವನು ಬ್ರಾಹ್ಮಣನಲ್ಲ. ಶ್ರೀಕೃಷ್ಣನೂ ಹೀಗೆ ಮಾಡಿದ್ದಲ್ವಾ, ಕೃಷ್ಣ ವೃಂದಾವನದಲ್ಲೋ ಮಥುರಾ ಈ ಎಲ್ಲ ಯಮುನಾ ನದಿಯ ತೀರದಲ್ಲಿ ವಿಹಾರ ಮಾಡ್ತಾ ಇರುವ ಸಂದರ್ಭದಲ್ಲಿ ಹಸುಗಳನ್ನು ಕಾಯುವವನು, ಭಗವಂತನ ಹೆಸರೇನು, ಗೋಪಾಲ ಅಂತ. ಆದರೆ ಹಸುವಿನ ಕರುಗಳ ಜೊತೆಗೆ ಒಂದು ಸೇರ್ಕೊಂಬಿಟ್ಟಿತ್ತು, ಒಂದು ಕರು ಸೇರ್ಕೊಂಬಿಟ್ಟಿತ್ತು. ದೇವರು ಎಲ್ಲ ಕರುಗಳನ್ನು ಆ ಕಡೆ ಸರಿಸ್ದ, ಅದೊಂದೇ ಕರುವನ್ನು ಎತ್ತಿ ಮೇಲೆ ತೂರ್ದ, ಅದು ಸತ್ತೋಯ್ತು. ಹೇ, ಗೋಹತ್ಯೆ ಬಂತು ಕೃಷ್ಣನಿಗೆ ಅಂತ ಯಾರ ಅಂದ್ರ? ಇಲ್ಲ, ಅವನು ವತ್ಸಾಸುರ, ಕರುವಿನ ರೂಪದಲ್ಲಿ ಬಂದಂತಹ ಒಬ್ಬ ಅಸುರ. ಇವೆಲ್ಲ ಏನಾಗತ್ತೆ,
ಪೂರ್ವ ನಿರ್ಧಾರಿತವಾದಂತಹ ಅವರವರ ಒಳ ಜಗಳಗಳು ನಮಗೆ ಗೊತ್ತಿರಲಿಲ್ಲ ಅಂತಾದಾಗ ಇವ್ರು ಯಾಕೆ ಈ ಥರ ಮಾಡಿದರು, ಅವ್ರು ಯಾಕೆ ಆ ಥರ ಮಾಡಿದರು ಅನ್ನುವ ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಬರುತ್ತೆ. ಆದರೆ ಆಚಾರ್ಯರು ಅಥವಾ ಭೀಮಸೇನ ದೇವರು ಅಥವಾ ಶ್ರೀಕೃಷ್ಣ ಇವರುಗಳೆಲ್ಲ ಏನು ಅಂತಂದರೆ ದೇವತೆಗಳು ಮತ್ತು ದೈತ್ಯರ ಜಗಳದಲ್ಲಿ ಅತ್ಯಂತ ಪ್ರಧಾನವಾದ ಪಾತ್ರ ವಹಿಸಿಕೊಂಡವರು. ಯಾವಾಗ ಯಾವ ಅಸುರರು ಬರ್ತಾರೆ ಹೇಗೆ ನಿರ್ಧಾರ ಮಾಡ್ತೀರಿ ಹೇಗೆ? ಸಾಮಾನ್ಯ ವ್ಯಕ್ತಿಗಳಿಗಂತೂ ಇಂಥ ಕೆಲಸನೇ ಮಾಡೋಕ್ಕಾಗಲ್ಲ. ಆಚಾರ್ಯರು ತಮ್ಮ ಸಣ್ಣ ವಯಸ್ಸಲ್ಲಿ ಅವರೇನು ಮಾಡಿದರು, ನಾನು ವೈಷ್ಣವ ಸಿದ್ಧಾಂತವನ್ನು ಪ್ರತಿಷ್ಠಾಪನ ಮಾಡ್ತೀನಿ ಅಂತ ತಂದೆ ಮುಂದೆ ಹೇಳಿದ್ರಂತೆ. ಸನ್ಯಾಸ ತಗೊಳ್ಬೇಕಾದ ಪ್ರಸಂಗ ಬಂತು, ನಾನು ಸನ್ಯಾಸ ತಗೊಳ್ತೀನಿ ಅಂದ್ಕೊಳ್ಳೆ ಅಪ್ಪ ಅಮ್ಮ ವಿರೋಧ ವ್ಯಕ್ತಪಡಿಸಿದರು. ಏ ಬೇಡಪ್ಪ ಸನ್ಯಾಸ ತಗೋಬೇಡ ನೀನು, ಅಷ್ಟೇ ಇಲ್ಲದೆ ಸನ್ಯಾಸ ಯಾಕೆ ತಗೊಳ್ತೀಯಾ ಅಂತ ಕೇಳಿದ್ರಂತೆ. ವಾಸುದೇವಾಚಾರ್ಯರನ್ನು ಮಧ್ಯಗೆ ಭಟ್ರು ಕೇಳಿದರು, ಯಾಕೆ ಸನ್ಯಾಸ ತಗೊಳ್ತೀರಿ? ಅದಕ್ಕೆ ಅವ್ರು ಹೇಳಿದ್ರಂತೆ, ನಾನು ವೈಷ್ಣವ ಸಿದ್ಧಾಂತವನ್ನು ಸ್ಥಾಪನೆ ಮಾಡ್ತೀನಿ. ಅದಕ್ಕೆ ಅಪ್ಪ ಹೇಳಿದ ಉತ್ತರ ಏನು ಗೊತ್ತಾ, ಮಗು ಇದು ಆಗದೇ ಇದ್ದ ಕೆಲಸ ಅಪ್ಪ ಅಂದ್ರೆ. ಯಾಕೆ ಅಂತ ಕೇಳಿ, ಇದು ಕಲಿಯುಗ ಅಪ್ಪ, ಕಲಿಯುಗದಲ್ಲಿ ಯಾರು ನಿನ್ನ ಮಾತು ಕೇಳಲ್ಲ. ನೀ ಸುಮ್ಮನೆ ಮಾಡ್ತೀನಿ ಅಂತ ಹೋಗ್ತೀಯ, ಕೆಲಸ ಆಗಲ್ಲ, ಸುಮ್ಮನೆ ಸನ್ಯಾಸ ತಗೊಂಡು ಕೂಡ್ತೀಯ, ಉಪಯೋಗ ಇಲ್ಲದಿದ್ದೆ, ಆರಾಮಾಗಿ ನಮ್ಮ ಥರ ಮದುವೆ ಮಕ್ಕಳು ಮಾಡ್ಕೊಂಡು ಮನೇಲಿರು ಅಂತ ಹೇಳಿದರು. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ಬೇರೆಯವ್ರಿಗಾಗಲ್ಲ, ಆದರೆ ನನಗಾಗತ್ತೆ. ಏನು ನಿರ್ಧಾರ ಅಂತ ಕೇಳಿದರು. ನನಗೆ ಪೂರ್ತಿ ನಿರ್ಧಾರ ಇದೆ ಅಂತ ಹೇಳಿದ್ರಂತೆ. ಆವಾಗ ಮಧ್ಯಗೇಹ ಭಟ್ಟರು ಒಂದು ಸವಾಲಿಟ್ರಂತೆ, ನೋಡು ನಾನೊಂದು ಕೆಲಸ ಮಾಡು ಅಂತ ನಿನಗೆ ಹೇಳ್ತೀನಿ, ಅದನ್ನು ನೀನು ಮಾಡಿ ತೋರಿಸು, ಅದನ್ನು ಮಾಡಿಬಿಟ್ರೆ ನಿನಗೆ ವೈಷ್ಣವ ಸಿದ್ಧಾಂತವನ್ನು ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಒಪ್ಕೊಳ್ತೀನಿ. ಸರಿ ಏನು ಮಾಡ್ಬೇಕು ಹೇಳಿಯಪ್ಪ ಅಂದರು. ಏನಿಲ್ಲ, ಒಂದು ಕೋಲು, ನಿನ್ನ ಕೈಲಿರುವ ಕೋಲು ಇದೆಯಲ್ಲ, ಇದನ್ನು ನೆಲದಲ್ಲಿ ಚುಚ್ಚಿ ಇದು ಚಿಗುರುವಂತೆ ಮಾಡಪ್ಪ, ಇದು ಚಿಗುರಿದರೆ ನಾನು ಒಪ್ಕೊಳ್ತೀನಿ ನಿನಗೆ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನೆ ಮಾಡಲಿಕ್ಕಾಗತ್ತೆ. ಅಲ್ರಿ, ಒಣಗಿದ ಕೋಲು ಚಿಗುರುತ್ತೇನ್ರಿ ಎಂದರು. ಅವರ ಅಪ್ಪನ ತಾತ್ಪರ್ಯ ಏನು ಗೊತ್ತಾ, ಯಾರು ಕಲಿಯುಗದಲ್ಲೂ ವೈಷ್ಣವ ಸಿದ್ಧಾಂತವನ್ನು ಸ್ಥಾಪನೆ ಮಾಡ್ತೀನಿ ಅಂತ ಹೋಗ್ತಾರೆ ಅವ್ರು ಇಷ್ಟು ಮೂರ್ಖತನದ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಒಣಗಿದ ಕೋಲನ್ನು ಚಿಗುರಿಸ್ತೇನೆ ಅಂತ ಹೊರಟಷ್ಟು ಮೂರ್ಖತನ ಅಂತ ಅವರ ಅಪ್ಪನ ವಾದ. ಆಚಾರ್ಯ ಇಷ್ಟೇ ತಾನೇ ಅಂದರು, ಇದು ತುಂಬ ಸಣ್ಣ ಕೆಲಸ ನನಗೆ ಅಂದರು. ಜಗತ್ ಪ್ರಾಣಪ್ರದೋ ಜೀವಯತ್, ಜಗತ್ತಿಗೆ ಉಸಿರಾಟವನ್ನು ನೀಡುವಂತಹ ವಾಯುದೇವರಿಗಿದೆ ಅನ್ನೋ ದೊಡ್ಡ ಕೆಲಸನ, ತಗೊಂಡೋಗಿ ಚುಚ್ಚಿದ್ರು ಇದು ಚಿಗಿದ್ಕೊಳ್ಳಿ ಅಂದರು, ಚಿಗಿದ್ಕೊಂಡು ಬಿಡ್ತು. ಅವ್ರ ಅಪ್ಪ ಸುಮ್ಮನಾಗ್ಬಿಟ್ರಂತೆ. ಏನು ಮಾತಾಡ್ತಾರೆ, ಈ ತರಹ ತಂದೆ ತಾಯಿಗಳಿಂದ ಸಮ್ಮತಿ ತಗೊಂಡೋಗಿ ಸನ್ಯಾಸ ತಗೊಂಡ್ರೆ ಭೇಟಿ ಮಾಡ್ಲಿಕ್ಕೆ ಬಂದಿರಲಿಲ್ಲಂತೆ ಮಗನನ್ನು ತಂದೆಯಾದಂತಹ ಮಧ್ಯಗೇಯ ಭಟ್ರು. ಯಾಕೆ ಮಾತು ಮೀರೋಗಿ ಸನ್ಯಾಸ ತಗೊಂಡಿದ್ದಾನೆ ಅಂತ ಒಪ್ಪಿಗೆ ಕೊಟ್ಟಿದ್ದಾರೆ, ಆದರೆ ಪಾಪ ಮನಸ್ಸಿಗೆ ಬೇಜಾರು. ಆದರೆ ಒಂದು ಸಂದರ್ಭದಲ್ಲಿ ಬಂದುಬಿಟ್ಟು ಏನು ಮಾಡಿದರು ಅಂದರೆ, ಹೇಗೆ ಹೇಳ್ತಾನೆ ನಮ್ಮ ಮಗ ಪ್ರವಚನ ಕೇಳೋಣ ಅಂತ ಕೇಳಿದ್ರಂತೆ. ಬಹಳ ಆನಂದ ಆಗ್ಬಿಡ್ತು. ಅವ್ರು ಅಂದ್ಕೊಂಡ್ರಂತೆ, ಇದೇನೋ ತಪ್ಪಿ ನಮ್ಮ ಮನೇಲಿ ಹುಟ್ಟಿದ್ದಾರೆ ಅಂತನೋ ಥರ ವ್ಯಕ್ತಿ, ಅವರನ್ನು ನಾನು ಸುಮ್ಮನೆ ನಮ್ಮ ಈ ವಿವಾಹಾದಿ ಬಂಧನಕ್ಕೆ ಅಂತ ಕೂಡಿಸ್ಕೊಂಡವ್ರನ್ನ ನಾವು ಕಾಡೋದು ಸರಿಯಲ್ಲ. ನೋಡಿ ಹೇಗಿತ್ತು ಅಂತಂದರೆ, ಆಚಾರ್ಯರು ಅಂದರೆ ವಾಯುದೇವರು ಭೂಮಿಯಲ್ಲಿ ಅವತಾರ ಮಾಡಿದಾಗ ಅವರು ಯಾವುದನ್ನು ಸನ್ಯಾಸ ತೆಗೆದುಕೊಂಡು ಕೆಲಸ ಮಾಡಿದರೂ ಅದನ್ನು ಗೃಹಸ್ಥರಾಗಿಯೂ ಮಾಡಲಿಕ್ಕೆ ಬರ್ತಾ ಇತ್ತು. ಅಷ್ಟೇ ಅಲ್ಲದೆ ಅವ್ರಿಗೆ ಮದುವೆ ಮಾಡ್ಕೊಳ್ಳೋದಕ್ಕೆ ಹುಡುಗಿನೂ ಸಿದ್ಧ ಆಗಿದ್ಲು. ಮತ್ತೆ ಯಾರು ದ್ರೌಪದಿ ಅಂತ ಏನು ಹಿಂದಿನ ಯುಗದಲ್ಲಿ ಅವತರಿಸಿದ್ಲೋ ಅವಳು ವಾಯುದೇವರು ಮೂರನೇ ಅವತಾರ ಮಾಡಿದಾಗಲೂ ಕೂಡ ಚಂದ್ರ ಅಂತಾಗಿ ಅವತಾರ ಮಾಡಿದ್ಲು. ಆದರೆ ಸನ್ಯಾಸ ತೆಗೆದುಕೊಂಡಿದ್ದು ಯಾಕೆ ಶ್ರೀಮದ್ ಆಚಾರ್ಯರು ಗೊತ್ತಾ, ಬಹಳ ಶುದ್ಧವಾದ ಭಾಗವತ ಧರ್ಮದಲ್ಲಿ ಅವರು ನಿರತರಾದಂಥವರು. ಶುದ್ಧವಾದ ಭಾಗವತ ಧರ್ಮದಲ್ಲಿ ಇದ್ದ ಆಚಾರ್ಯರಿಗೆ ಅವರೊಂದು ಪಕ್ಷ ಗೃಹಸ್ಥಾಶ್ರಮಿಗಳಾದರು ಅಂತ ಇಟ್ಕೊಳ್ಳಿ. ಒಬ್ಬ ವಿಷ್ಣು ದ್ವೇಷಿ ಎದುರಿಗೆ ಬಂದ ಅಂತಾದರೆ ಅವನನ್ನು ಸುಮ್ಮನೆ ಬಿಡೋಕ್ಕಾಗಲ್ಲ, ಅವ್ರು ಹೊಡೆದೇ ಬಿಡಬೇಕು ಅವನನ್ನು ಎತ್ತಿ. ಯಾಕೆ, ಅವರ ದೃಢವಾದಂತಹ ಸಂಕಲ್ಪ. ಪರೋಕ್ಷೇಪಿ ಹರೇರ್ ನಿಂದಾ ಕೃತೋ ಜಿಹ್ವಾಂ ಚಿನತ್ತಿ ಚ. ಭೀಮಸೇನ ಹೇಗಿದ್ದ ಗೊತ್ತಾ, ಅವನ ಕಣ್ಮುಂದಲ್ಲ ಎಲ್ಲೋ ದೂರದಲ್ಲಿ ವಿಷ್ಣುವನ್ನು ಒಬ್ಬ ಬೈದಿದ್ದಾನೆ ಅಂತಾದರೂ ಹೋಗಿ ಅವನ ನಾಲಿಗೆಯನ್ನು ಸೀಳಿ ಬರ್ತಾ ಇದ್ದ ಭೀಮಸೇನ. ಹೀಗಿರುವಾಗ ಎದುರೆದುರಿಗೆ ವಾದದಲ್ಲಿ ಕೂತ್ಕೊಂಡು ಯಾವನೋ ಒಬ್ಬ ವಿಷ್ಣು ದ್ವೇಷವನ್ನು ಮಾಡ್ತಾನೆ, ವಿಷ್ಣು ನಿಂದನ ಮಾಡ್ತಾನೆ ಅಂತಾಗಿ ಇನ್ನೊಬ್ಬರನ್ನು ಶಿಕ್ಷಣ ಮಾಡುವ ಸಾಮರ್ಥ್ಯ ಇದ್ದ ವ್ಯಕ್ತಿ
ಆ ತರಹ ಇನ್ನೊಬ್ಬನನ್ನು ಸಂಹಾರ ಮಾಡಲ್ಲ ಅಂತಂದರೆ ಅದು ತಪ್ಪಲ್ವಾ? ವೈಷ್ಣವಾಗ್ರೇಸರನಾಗಿ ನನ್ನ ಬಲಕ್ಕೆ ಅವಮಾನ ಅಂದರು ಅವರು ಆಚಾರ್ಯರು. ಒಳ್ಳೆಯದಾಯ್ತಲ್ರಿ, ಅವ್ರಿಗೆ ನೀವು ಬೋಧನೆ ಮಾಡಿರಿ, ವಿಷ್ಣು ಸರ್ವೋತ್ತಮತ್ವ ಸ್ಥಾಪನೆ ಮಾಡೋಕ್ಕೆ ಹೋಗಿ, ಅವರೇನಾದ್ರೂ ಒಂದು ಪಕ್ಷ ಒಪ್ಪಿಕೊಳ್ಳಿಲ್ಲ ಅಂದ್ರೆ ಹೊಡೆದೇ ಬಿಡಿ ಅವ್ರನ್ನ ಅಂತ ನಾವು ಅಂದ್ವಿ. ಅದಕ್ಕೆ ಆಚಾರ್ಯರು ಹೇಳಿದ ಉತ್ತರ ಏನು ಗೊತ್ತಾ? ದೇವರು ಈ ಅವತಾರದಲ್ಲಿ ನನ್ನ ಹೊಡೆಯೋದಕ್ಕೆ ಅಂತ ಕಳಿಸಿಲ್ಲ. ಕಲಿಯುಗದಲ್ಲಿ ಆಚಾರ್ಯರು ಅವತಾರ ಮಾಡಿದ್ದರಿಂದ 1000 ವರ್ಷಕ್ಕೆ ಸರಿಯಾಗಿ ದುರ್ಗಾದೇವಿ ಅವತಾರ ಮಾಡುವವಳಿದ್ದಾಳೆ. ಪಯಸ್ವಿನಿ ನದಿಯ ತೀರದಲ್ಲಿ ಕೇರಳದ ಪ್ರಾಂತದಲ್ಲಿ ದುರ್ಗಾದೇವಿ ಅವತಾರ ಮಾಡಲಿದ್ದಾಳೆ. ಅವಳ ಕೆಲಸನೇ ಏನಪ್ಪ ಅಂದರೆ ಎಲ್ಲ ದುಷ್ಟರನ್ನು ನಿರ್ಮೂಲನ ಮಾಡುವುದು ಅಂತನ್ನೋದೇ ಅವಳ ಕೆಲಸ. ಯಾವ ಕೆಲಸವನ್ನು ಭಗವಂತ ಮತ್ತೊಬ್ಬರಿಗೆ ವಹಿಸಿದ್ದಾನೆ ಅದರೊಳಗೆ ಕೈ ಹಾಕುವಂತಹ ಕೆಲಸವನ್ನು ಮತ್ತೊಬ್ಬರು ಮಾಡೋದಿಲ್ಲ. ಇದು ಭಗವಂತನ ಪರಿಚಾರಕರಲ್ಲಿ ದೇವತೆಗಳಲ್ಲಿ ಇರುವಂತಹ ದೃಢವಾದ ನಿರ್ಧಾರ ಎಂದು ಆ ಕೆಲಸ ಮಾಡಲು. ಹೀಗಾಗಿ ನಾನು ಯಾವ ದುಷ್ಟರನ್ನು ಸಂಹಾರ ಮಾಡಬಾರದು ಅಂತಂದರೆ ನಾನೇ ನನ್ನ ಕೈಗೆ ಬೇಡಿ ಹಾಕೋಬೇಕು. ಅದೇ ಯಾವುದು ಅಂದರೆ ಸನ್ಯಾಸ. ಸನ್ಯಾಸ ತೆಗೆದುಕೊಂಡು ಬಿಟ್ಟರೆ ಯಾರನ್ನೂ ಸಂಹಾರ ಮಾಡುವ ಪ್ರಸಕ್ತಿನೇ ಇಲ್ಲ ನೋಡಿ. ಯಾರನ್ನು ಸಂಹಾರ ಮಾಡಿದರು ಆಚಾರ್ಯರು? ಬೇಕಾದಷ್ಟು ಜನ ಎದುರೆದುರಿಗೆ ಬಂದುಬಿಟ್ಟು ಆಚಾರ್ಯರ ಮುಂದೆ ಬೇಕಾದಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ರು, ಉತ್ತರ ಹೇಳ್ತಾ ಇದ್ರು ಆಚಾರ್ಯರು ಹೊರತು ಅವರದನ್ನು ಒಪ್ಪದೇ ಇದ್ದಾಗ ಅವರನ್ನು ಸಂಹಾರ ಮಾಡೋದಾಗಲಿ ಹೊಡೆಯೋದಾಗಲಿ ಬಡಿಯೋದಾಗಲಿ ಎಂದೆಂದೂ ಸಾಧ್ಯ ಇಲ್ಲ. ಒಂದೇ ಒಂದ್ಸರಿ ನೋಡಿ, ಆಚಾರ್ಯರು ಬದರಿಕಾಶ್ರಮಕ್ಕೆ ಅಂತ ಹೋಗಬೇಕಾದ್ರೆ ಬದರಿ ಹೋಗ್ತಾ ದಾರಿಯಲ್ಲಿ ಒಂದು ಹುಲಿ ಬಂತು, ಅದನ್ನು ತಳ್ಳಿದ್ರು ಅಷ್ಟೇ ಆಚಾರ್ಯರು. ಅದೊಂದು ಮಾಡಿದ್ದಾರೆ ನೋಡಿ ಭಾಳ. ಅದು ಯಾಕೆ ಅಂದರೆ ಆಚಾರ್ಯರು ಯಾತ್ರೆಗೆ ಹೋಗೋದು ಭಾಳ ಸ್ವಾರಸ್ಯವಾಗಿರ್ತಾ ಇತ್ತು. ಆಚಾರ್ಯರ ದೇವರ ಪೆಟ್ಟಿಗೆಯನ್ನು ಅವರ ಒಬ್ಬ ಶಿಷ್ಯರು ತಲೆ ಮೇಲೆ ಇಟ್ಟುಕೊಂಡು ಮುಂದೆ ಮುಂದೆ ಹೋಗ್ತಾ ಇದ್ರು. ಅವ್ರ ಹಿಂದೆ ಹಿಂದೆ ಆಚಾರ್ಯರು ನಡ್ಕೊಂಡು ಹೋಗ್ತಾ ಇದ್ರು. ವಾಹನವನ್ನು ಹತ್ತಾ ಇರಲಿಲ್ಲ ಆಚಾರ್ಯರು ಬಹಳ ಅಂತಂದರೆ, ಶಿಷ್ಯರು ಆಚಾರ್ಯರನ್ನ ತಮ್ಮ ಹೆಗಲ ಮೇಲೆ ಕೂಡಿಸ್ಕೊಂಡು ಹೋಗ್ತಾ ಇದ್ರು, ಬಿಟ್ಟರೆ ವಾಹನದಲ್ಲಿ ಕೂಡುವ ಸಂಪ್ರದಾಯ ಆಚಾರ್ಯರದ್ದಿಲ್ಲ. ಹಿಂಗ ನಡ್ಕೊಂಡು ಹೋಗ್ಬೇಕಾದ್ರೆ ಏನಾಯ್ತು ಅಂದ್ರೆ, ಆ ಹುಲಿ ಇತ್ತಲ್ಲ, ಆ ಹುಲಿಯಿಂದ ಏನು ಅನ್ಕೊಂಡಿದ್ದೀರಿ? ಅದು ದೈತ್ಯ. ಆ ಹುಲಿಯ ರೂಪದಲ್ಲಿ ಆ ಹಿಮಾಲಯ ಪರ್ವತದ ಪ್ರದೇಶದಲ್ಲಿ ಇದ್ದದ್ದು. ಸತ್ಯತೀರ್ಥರು ಅಂದರೆ ಇವತ್ತಿನ ಭಂಡಾರಕೇರಿ ಮಠದ ಮೂಲ ಪುರುಷರು ಅಂತ ನಾವೇನು ಕರಿತೀವಿ, ಅವರು ಸತ್ಯತೀರ್ಥರು ಏನು ಮಾಡಿದರು ಅಂತಂದರೆ ಆ ದೇವರ ಪೆಟ್ಟಿಗೆ ತೊಗೊಂಡು ಹೋಗ್ತಾ ಇದ್ರಂತೆ. ಆ ಹುಲಿ ಬಂತು, ನೋಡ್ತು, ಆಚಾರ್ಯರ ಮೇಲೆ ಹಾರಬೇಕು ಅಂತ ಬಂದದ್ದು. ಆದರೆ ಇವ್ರ ಮೇಲೆ ಹಾರಕ್ಕಾಗಲ್ಲ, ಈ ಸತ್ಯತೀರ್ಥರ ಮೇಲಾರು ಹಾರೋಣ ಅಂತ ಹೇಳಿ ಅವರ ಮೇಲೆ ಹಾರಿದೆ. ಅದು ಬರೋ ಮುಂಚೆನೇ ಆಚಾರ್ಯರದನ್ನು ತಳ್ಳಿಬಿಟ್ರು. ಇದು ಆಚಾರ್ಯರಲ್ಲಿ ಇರುವ ಬಲ. ಅವರು ಸ್ವಾಮಿಗಳು ದುರ್ಬಲರು, ಶಕ್ತಿ ಇಲ್ಲ ಅಂತ ತಿಳ್ಕೊಬೇಡಿ, ಶಕ್ತಿಯನ್ನು ಉಪಯೋಗಿಸಿಲ್ಲ ಅಷ್ಟೇ ಆಚಾರ್ಯರು. ಮೂಲ ರೂಪದಲ್ಲಿ ಯಾವ ತರಹದ ಬಲ ಅಂತನ್ನೋದು ವಾಯುದೇವರಲ್ಲಿದೆ, ಅವತಾರ ರೂಪದಲ್ಲೂ ಹಾಗೇ ಇರೋದು. ಬಟ್ ತದ್ದರ್ಶತ ಮಿಥಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್. ಆಚಾರ್ಯರು ಬಳಿತ್ಥ ಸೂಕ್ತದ ವ್ಯಾಖ್ಯಾನ ರೂಪವಾಗಿ ಹೇಳುವ ಮಾತನ್ನು ತಿಳಿಸ್ತಾರೆ. ಇತ್ಥಮೇವ ನಿಹಿತಂ, ಮೂಲ ರೂಪದಲ್ಲಿ ಹೇಗೆ ವಾಯುದೇವರಿದ್ದಾರೆ ಅವತಾರ ರೂಪದಲ್ಲೂ ಹಾಗೇ ಇರುವಂತಹ ವಿಶಿಷ್ಟವಾದ ವ್ಯಕ್ತಿತ್ವ ಆಚಾರ್ಯರು. ಕಾಶಿಗೆ ಹೋಗಿದ್ರಂತೆ ಆಚಾರ್ಯರು. ಕಾಶಿಗೆ ಹೋದಾಗ ಅಲ್ಲಿ ಅವರ ಶಿಷ್ಯರೆಲ್ಲ ಆಟ ಆಡ್ತಾ ಇದ್ರಂತೆ, ಮಲ್ಲ ಯುದ್ಧ. ಅಲ್ಲೆಲ್ಲ ಹಾಲು ಮೊಸರು ಬೆಣ್ಣೆ ಎಲ್ಲ ಚೆನ್ನಾಗಿ ತಿಂದುಬಿಟ್ಟು ಮಲ್ಲ ಯುದ್ಧ ಮಾಡ್ತಾ ಇದ್ರು. ಆಚಾರ್ಯರು ಮಧ್ಯದಲ್ಲಿ ಹೋದ್ರಂತೆ, ನನ್ನ ಜೊತೆಗೂ ಮಾಡ್ತೀರೇನೋ ಅಂತ ಕೇಳಿದ್ರಂತೆ ಆಚಾರ್ಯ. ಹೇ ಗುರುಗಳೇ, ನಿಮ್ಮ ಜೊತೆಗೆ ಬೇಡ ಅಂದರೆ ಇವ್ರು ಹೊಡೆದ್ಬಿಟ್ರೆ ಅವ್ರಿಗೇನೋ ಆಗ್ಬಿಡತ್ತೆ ಅನ್ನೋ ಥರ. ಇಲ್ಲ, ನಾ ನಿಮ್ಗಳ ಮೇಲೆ ನಾನು ಆಕ್ರಮಣ ಮಾಡ್ತೀನಿ, ನಿಮ್ಗಳನ್ನೆಲ್ಲ ಬೀಳಿಸ್ತೀನಿ, ನೀವು ಹೇಳ್ರಪ್ಪ ಸಾಕು ಅಂದ್ರಂತ ಆಚಾರ್ಯ. 10-15 ಜನ ಆಚಾರ್ಯರ ಶಿಷ್ಯರಿದ್ರು. ಎಲ್ಲರನ್ನ ಆಚಾರ್ಯರು ತಳ್ಳಿ ಕೆಳಗೆ ಬೀಳಿಸಿದರೆ ಒಬ್ಬರಿಗೆ ಹೇಳಲಿಕ್ಕಾಗ್ತಾ ಇಲ್ಲ, ಹಿಡ್ಕೊಂಡ್ಬಿಟ್ಟಿದ್ದಾರೆ ಅವ್ರನ್ನ ಆಚಾರ್ಯರು. ಆ ಶಿಷ್ಯರು ಹೇಳಿದ ಅನುಭವ ಏನು ಗೊತ್ತಾ? ಸೌಮೇರವಂ ಗೌರವ ಮಾವಹಂತಿ ತವಾಂಗ ಮಂಗಾಂಗುಲಯಶ್ಚ ನೋಂಗೆ. ಗುರುಗಳೇ, ನೀವು ನಮ್ಮ ಮೇಲೆ ಕೈ ಹಿಡಿದುಕೊಂಡು ನಿಂತ್ಕೊಂಡಿದ್ದೀರಲ್ಲ, ನಿಮ್ಮ ಒಂದೊಂದು ಬೆರಳೂ ಕೂಡ ನನ್ನ ಮೈ ಮೇಲೆ ಮೇರು ಪರ್ವತದ ಭಾರ ಬಿದ್ದಾಗ್ತಾ ಇದೆ. ದಯವಿಟ್ಟು ಕೈ ತೆಕ್ಕೊಳ್ಳಿ, ಇಲ್ಲ ಅಂದ್ರೆ ನಾವು ಸತ್ತೋಗ್ತೀವಿ ಅಂದ್ರಂತವ್ರು. ಹೋಗ್ಲಿ ಬಿಡಿ ಅಂತ ಕೈ ಬಿಟ್ರಂತ ಆಚಾರ್ಯರು. ಇದು ಆಚಾರ್ಯರಿಗೆ ಇದ್ದಂತಹ ಬಲ. ಅವರು ಸನ್ಯಾಸಿಗಳು ಹಾಗೆ ಹೀಗೆ ಅಂದ್ಕೊಂಡವರಲ್ಲಿ ಬಲ ಕಮ್ಮಿ ಇದೆ, ಜ್ಞಾನ ಮಾತ್ರ ಜಾಸ್ತಿ ಅಂತ ತಿಳಿದುಕೊಳ್ಳಕ್ಕೆ ಹೋಗಬೇಡಿ.
ಬಲವೂ ಕೂಡ ಹನುಮಂತನಲ್ಲಿ ಹೇಗೋ ಭೀಮಸೇನನಲ್ಲಿ ಹೇಗೋ ಹಾಗೆ ಆಚಾರ್ಯರಲ್ಲೂ ಕೂಡ ಸಮಾನವಾದಂತಹ ಬಲ ಅದನ್ನು ನಾವು ಕಾಣಬಹುದು. ಅನೇಕ ಜನ ಮಲ್ಲರು ಬಂದು ಆಚಾರ್ಯರನ್ನು ಕಾಡಿಸೋದಕ್ಕೆ ಅವರು ಪೀಡಿಸೋದಕ್ಕೆ ಅಂತ ಹೋದಾಗ ಆಚಾರ್ಯರಿಗೆ ಏನು ಮಾಡಿದ್ರಂತೆ ಗೊತ್ತಾ, ಕೊನೆಗೆ ಯಾವುದು ಕಿರಿಕಿರಿ ಬೇಡ್ರಪ್ಪ, ನನ್ನ ನೆಲದ ಮೇಲೆ ನನ್ನ ಕೈ ಇಡ್ತೀನಿ, ಒಂದು ಬೆರಳೆತ್ತಿ ಸಾಕು ಅಂತ ಹೇಳಿದೆ. ಒಂದು ಬೆರಳೆತ್ತಿ ಸಾಕು, ಬೆರಳು ಎತ್ತೋದಕ್ಕೆ ಅಂತ ಆಗಲಿಲ್ಲ. ಆಚಾರ್ಯರು ಕೊನೆಗೆ ಹೇಳಿದರು, ಬೆರಳೆತ್ತಕ್ಕಾಗಲಿಲ್ವಲ್ಲ, ಬೇಡ ಬಿಡಿ, ಮತ್ತೇನು ಮಾಡಲಿ, ಮೈ ಮೇಲೆ ಬೆಳೆದರು, ಒಂದು ಕೂದಲು ಕಿತ್ತರಪ್ಪ, ಕೂದಲು ಕಿತ್ತೋದಕ್ಕೆ ಅಂತ ಹೋದರು, ಕೈ ಜರಿಯಕ್ಕೆ ಶುರುವಾಯಿತು. ಇಲ್ಲರಿ, ಕೈ ಜರಿತಾ ಇದೆ, ಒಂದು ಕೆಲಸ ಮಾಡಿ ಚಿಮುಟಕ ತಗೊಂಬನ್ನಿ, ಅದಕ್ಕೆ ಸುತ್ತಕೊಂಡು ಕಿತ್ತಿ ನೋಡೋಣ ಅಂದಂತೆ. ಅದನ್ನು ಮಾಡಿದ್ದಾಯಿತು. ಲೇಖಿನ್ಯ ಮುಹುರಪಿ ನಹ್ಯ ಕೃಷ್ಯಮಾಣಂ ನಾಪ್ಯೇಕಂ ತನುರುಹಮಸ್ಯ ತೂದಪಾಟಿ, ಅದನ್ನೂ ಕಿತ್ತಕ್ಕೆ ಹೋದರೂ ಕೂಡ ಸಾಧ್ಯವಾಗಲಿಲ್ಲ. ಕೊನೆಗೆ ನಮಗೇನು ಮಾಡೋಕ್ಕಾಗ್ತಾ ಇಲ್ಲ, ನೀವು ಕೂತ್ಕೊಳ್ಳಿ ಪುರಾಣ ಹೇಳೋದಕ್ಕೆ ಅಂತ, ನಿಮ್ಮ ಮೂಗಿನ ಮೇಲೆ ಗುದ್ದುತ್ತೀವಿ ಅಂದರು. ಅದನ್ನೂ ಗುದ್ರಪ್ಪ, ಏನೂ ಆಗಲಿಲ್ಲ. ಆಚಾರ್ಯರಿಗೆ ನಗರಗ್ತಾನೇ ಇದ್ದರು. ಇದು ಆಚಾರ್ಯರಲ್ಲಿ ಇರುವಂತಹ ಬಲ. ವಾಯುದೇವರನ್ನು ಕರೆಯೋದೇ ಏನು ಗೊತ್ತಾ, ಬಲದೇವತೆ ಅಂತ ಕರೆಯೋದು. ಬಲದೇವತಾ ಅಂತಂದರೆ ವಾಯುದೇವರು, ಜ್ಞಾನದೇವತಾ ಅಂತಂದರೆ ವಾಯುದೇವರು. ಬಲ ಜ್ಞಾನ, ನಾವು ಕೇಳ್ತೀವಿ ನೋಡ್ರಿ, ಜ್ಞಾನೇ ವಿರಾಗೇ ಹರಿಭಕ್ತಿಭಾವೇ ಧೃತಿ ಸ್ಥಿತಿ ಪ್ರಾಣ ಬಲೇಶು ಯೋಗೇ ಬುದ್ಧೌ ಚ ನಾನ್ಯೋ ಹನುಮತ್ ಸಮಾನಃ ಪುಮಾನ್ ಕದಾಚಿತ್ ಕ್ವಚ ಕಶ್ಚನೈವ ಅಂತ ಏನು ಹನುಮಂತನ ಬಗ್ಗೆ ಕೇಳ್ತೀವಲ್ಲ, ಅದು ಯಥಾಸ್ಥಿತವಾಗಿ ನಮ್ಮ ಆದಿಗುರುಗಳಾದಂತಹ ಶ್ರೀಮದ್ ಆಚಾರ್ಯರಲ್ಲಿ ಇದೆ. ಅಂತಹ ಮಹಾನುಭಾವರಾದ ಆಚಾರ್ಯರ ಈ ಜನ್ಮ ಸಂದರ್ಭದಲ್ಲಿ, ಅವರ ಈ ಜನ್ಮದ ಪ್ರಸಂಗದಲ್ಲಿ ಅವರ ಕೆಲವು ಗುಣಗಳನ್ನು ನಾವು ಇವತ್ತು ಚಿಂತನೆ ಮಾಡಿದ್ದೇವೆ. ಇನ್ನೂ ಅವರ ಅನೇಕ ಗುಣಗಳನ್ನು ಚಿಂತನೆ ಮಾಡುವುದು ಬಾಕಿ ಇದೆ. ಅದನ್ನು ಮತ್ತೆ ನಾಳೆ ನಿರೂಪಣೆ ಮಾಡ್ತೀವಿ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣ ವಸ್ತು ಹರೆಯೇ.